ಸಿದ್ಧಪಡಿಸಿ ಅಥವಾ ನಿನ್ನ ವರ್ಷದ ವಾಕ್ಯಗಳನ್ನ ದೇವ್ರೆ ನಾವು ಕೇಳುವಂತ ಈ ಮಹಾ ಒಂದು ಸಮಯವನ್ನು ದೇವ್ರೆ ನಮ್ಮೆಲ್ಲರೂ ಅನುಗ್ರಹಿಸಿದ್ರಿ, ಅದಕ್ಕಾಗಿ ನಿಮ್ಗೆ ಕೃತಜ್ಞತೆ ದೇವ್ರೆ. ತಂದೆ ದೇವ್ರೆ, ಅಪ್ಪ ಸಹೋದರರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವರಿಗೆ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಕೇಳುವಂತ ನಮ್ಮೆಲ್ಲರನ್ನು ಕೂಡ ದೇವ್ರೆ ಅದೇ ಪವಿತ್ರ ಆತ್ಮ ಶಕ್ತಿಯಿಂದ ತುಂಬಿಸಿ ಬಲಪಡಿಸಿ, ಆ ವಾಕ್ಯಗಳನ್ನು ಕೇಳಿ ನಿಮ್ಮ ಸತ್ಯವನ್ನ ಅಪ್ಪ ನಾವು ಕಲಿತು ಅದರಂತೆ ನಡೆಯುವಂತೆ ನಮ್ಮನ್ನು ಬಲಪಡಿಸಿ, ಶಿವದಿನ ಸಮಯದಲ್ಲಿ ದೇವ್ರೆ ನಾವು ಬಿದ್ದು ಹೋಗೋದಾಗೆ ಪವಿತ್ರಾತ್ಮನೇ ನಮ್ಮನ್ನ ಕಡಿದು ನಡೆಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸ್ರಿ. ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ಯಾವುದೊಂದು ಕೊರತೆ ಇಲ್ಲದಾಗ ದೇವ್ರೆ ಅಪ್ಪ ನೀನೆ ತಾನು ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಸಹಾಯ ಮಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ನಮ್ಮೆಲ್ಲರ ವಿಮೋಚಕನಾಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you. Thank you, Baba. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ದೇವರ ಸತ್ಯವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ನಾವು ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ 12ನೇ ಅಧ್ಯಾಯವನ್ನ ನಾವು ಮೆಡಿಟೇಟ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಇರುವಂತ ವಿಷಯವನ್ನ ಓದ್ಕೊಂಡ್ ಬರ್ತಾ ಇದ್ವಿ. ಇವತ್ತು ಯಾವ ಒಂದು ಭಾಗ ನೋಡ್ಬೇಕಾಗಿದೆ ಅಂತ ಗೊತ್ತಿದ್ಯಾ? ಏನ್ ಭಾಗ ಇದೆ? 62ನೇ ಭಾಗದಾಗ 62. 62ನೇ ಓಕೆ, 62ನೇ ಭಾಗವನ್ನ ನಾವು ಇವತ್ತು ನೋಡ್ಬೇಕಾಗಿದೆ ಅಲ್ವಾ? ಸರಿ, ಹಾಗಾಗಿ 61ನೇ ಭಾಗದಲ್ಲಿ ಯಾವ ವಾಕ್ಯವನ್ನ ನೋಡ್ಬೇಕಾಗಿದೆ ನಾವು? ಈಗ 11ನೇ ಅದು 12ನೇ ಅಧ್ಯಾಯ 2ನೇ ವಾಕ್ಯದಾಗನ ಇದೆ. ಮೂರನೇ ವಚನದಿಂದ ನೋಡ್ಬೇಕು. 2ನೇ ವಾಕ್ಯದಲ್ಲಿ ಇದ್ದೀವಿ. ಓಕೆ, ಈಗ ನಾವು 3ನೇದಿಂದ ನೋಡ್ಕೊಬೇಕು. ಇವತ್ತು ನಾವು ಮುಂದುವರೆದ ಏನ್ ಮಾಡೋಣ, ಮುಂದಿನ ಒಂದು ಭಾಗವನ್ನ ನೋಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಕಾಣ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಗೆ, ಇವತ್ತಿನ ಒಂದು ಭಾಗದಲ್ಲಿ ನೋಡ್ಬೇಕಾದ್ರೆ 62ನೇ ಭಾಗವನ್ನ ನಾವು ನೋಡಕ್ ಹೋಗ್ತಿದ್ವಿ. ಹಾಗೆ ಒಂದು ವಾಕ್ಯ ಅಂತ ತಗೊಳ್ಬೇಕಾದ್ರೆ ಇಬ್ರಿಯದವರಿಗೆ 12ನೇ ಅಧ್ಯಾಯ 3ನೇ ವಾಕ್ಯದಿಂದ ಆರಂಭಿಸೋಣ. ಓದನ ಇಬ್ರಿಯದವರಿಗೆ 12ನೇ ಅಧ್ಯಾಯ 3ನೇ ವಾಕ್ಯ. ನೀವು ಮನಗೊಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಅಲ್ವಾ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ದೇವರ ಮಕ್ಕಳು ನಾವು ಒಡಂಬಡಿಕೆ ಮಾಡಿಕೊಂಡು ದೇವರಲ್ಲಿ ಕ್ರಿಸ್ತನೇ ಹೆಜ್ಜೆಜಾಡನೆ ಹಿಂಬಾಲಿಸಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ದಾರಿಯಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸೋದಕ್ಕೆ ಮೂಲವಾದ ಕಾರಣ ಏನಪ್ಪಾ ಇರ್ಬೋದು? ಯಾವುದು ನಮ್ಮನ್ನ ಈ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಮನಸ್ಸನ್ನ ಪ್ರೇರಣೆ ಮಾಡ್ತು? ಯಾವ ವಿಷಯ ಬೇಸಿಕಲಿ ಫಂಡಮೆಂಟಲಿ ಯಾವ ವಿಷಯ ನಮ್ಮನ್ನ ಇಂತಹ ನಿರ್ಧಾರ ಅಂದ್ರೆ ಕ್ರಿಸ್ತನೇ ಹೆಜ್ಜೆಜಾಡಿ ನಡೆಯೋದಕ್ಕೆ ನಮ್ಮನ್ನ ಉತ್ಸಾಹ ಪಡಿಸ್ತು, ನಮ್ಮನ್ನ ಮುನ್ನುಗ್ಗುವಂತೆ ಮಾಡಿತು ಅಂತ ಒಂದು ವಿಷಯವನ್ನ ನಾವೇನಾದ್ರೂ ರಿಸರ್ಚ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕ್ರಿಸ್ತನ ಶಿಲುಬೆ ಮರಣ, ಹೆಚ್ಚಾಗಿ ಪಾಪಿಗಳಿಗೋಸ್ಕರ ಆತನು ತೋರಿಸಿದಂತ ಆ ಪ್ರೀತಿ, ನಮಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಪಟ್ಟಂತ ಕಷ್ಟ ಇಲ್ವೇ? ಯಾಕಂದ್ರೆ ನಾವ್ಯಾರು ದೇವರಲ್ಲಿ ಬರ್ಬೇಕಾದ್ರೆ ಇಲ್ಲಿ ನಮಗೆ ಒಂದು ಒಳ್ಳೆ ಐಶ್ವರ್ಯ ಇದೆ, ನಮಗೆ ಒಳ್ಳೆ ಒಂದು ಬೇಕಾದಂತ ಭೂಮಿಯಲ್ಲಿ ಬೇಕಾದಂತ ಎಲ್ಲ ವಿಷಯ ದೊರೆಯುತ್ತೆ.
ಮತ್ತೆ ಯಾವುದೋ ಭೂಮಿಯಲ್ಲಿ ಎದುರು ನೋಡುವಂತ ಒಂದು ಆಶೀರ್ವಾದ ನೋಡಿ ನಾವು ಯಾರು ಬರಲಿಲ್ಲ. ನಮ್ಮೆಲ್ಲರೂ ಗೊತ್ತಿರೋಂಥ ವಿಷಯ, ನಮ್ಮ ಒಡಂಬಡಿಕೆಯ ಜೀವಿತನೂ ಹಾಗೆ. ಆದ್ರೆ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಏನಪ್ಪಾ ಅಂದ್ರೆ, ಕ್ರಿಸ್ತನು ನಮಗೋಸ್ಕರ ತೋರಿಸಿದಂತ ಪ್ರೀತಿನ ನೋಡಿ ತುಂಬಾ ಜನ ಬಂದಿದ್ದೀವಿ, ಆತನ ತ್ಯಾಗವನ್ನು ನೋಡಿ ಬಂದಿದ್ದೀವಿ. ಆದ್ರೆ ನಾವು ಕೂಡ ಅಂತಹ ತ್ಯಾಗಗಳನ್ನ ಮಾಡಬೇಕಾಗಿದೆ. ಕ್ರಿಸ್ತನ ರೀತಿಯಾಗಿ ನಮ್ಮನ್ನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಬೇಕಾಗಿದೆ. ಇವಾಗ ನೀವು ಕೇಳ್ಬೋದು, ಬ್ರದರ್ ಅದು ನಮ್ಗೆ ಗೊತ್ತಿಲ್ವಾ? ನಾವು ಗೊತ್ತಾಗಿದ್ದೆ ಬಂದಿರೋದು, ನಾವು ಕ್ರಿಸ್ತನಿಗೋಸ್ಕರ ಕಷ್ಟವನ್ನ ಸಹಿಸ್ಕೊಳ್ಳಕ್ಕೆ ಬಂದಿದ್ದೀವಿ, ಅದು ನಮ್ಗೆ ಗೊತ್ತಿದೆ ಅಲ್ವಾ ಅಂತ ನೀವು ಕೇಳ್ಬೋದು, ಹೇಳ್ಬೋದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸೌರ ಸೌರ್ಯರೇ, ಯಾವ ರೀತಿಯ ಕಷ್ಟಗಳು ಬರುತ್ತೆ, ಎಂಥ ಬಾಧೆಗಳು ಬರುತ್ತೆ, ಎಂಥ ಒಂದು ಸಂಕಟಗಳು ಕ್ರಿಸ್ತನ ಹೆಜ್ಜೆಜಡೆ ನಡಿಬೇಕಾದ್ರೆ ಬರುತ್ತೆ ಅನ್ನೋ ವಿಷಯ ನಿಮಗೆ ನಮಗೆ ಯಾರೂ ಗೊತ್ತಿಲ್ಲ ಅಲ್ವಾ? ಆದ್ರೆ ಇಲ್ಲಿ ನಮಗಿರುವಂತ ಒಂದೇ ಒಂದು ಪ್ರೇರಣೆ, ಬಲ, ಶಕ್ತಿ ಒಂದೇ ಒಂದು ಸ್ಥಳದಿಂದ ಬರಬೇಕು. ನಾವು ಈ ಒಂದು ಕ್ರಿಸ್ತನ ಒಂದು ಯುದ್ಧ ವೀರರಾಗಿ ಸ್ವಲ್ಪ ಗಮನಿಸಿ ನೋಡಿ ಪ್ರಪಂಚ. ಪ್ರಪಂಚ ಇವತ್ತು ನೀವು ಒಳ್ಳೆ ಕಾರ್ಯಗಳನ್ನ ಮಾಡ್ಬೋದು ಅಲ್ವಾ? ನೀವು ಒಬ್ರಿಗೆ ದಾನ ಧರ್ಮ ಮಾಡಿ ಪ್ರಪಂಚ ನಿಮ್ಮನ್ನ ಗುರುತಿಸುತ್ತೆ, ಒಬ್ರಿಗೆ ಸಹಾಯ ಮಾಡಿ ಪ್ರಪಂಚ ನಿಮ್ಮನ್ನ ಗುರುತಿಸುತ್ತೆ ಅಲ್ವಾ? ತುಂಬಾ ಬೇಗ ಗುರುತಿಸುತ್ತೆ. ಆದ್ರೆ ಕ್ರಿಸ್ತನಲ್ಲಿರುವಂತ ಗುಣಗಳನ್ನ ಬೆಳೆಸೋದ್ರಿಂದ ಪ್ರಪಂಚ ಯಾವುದೇ ರೀತಿಯಲ್ಲಿ ಲೋಕ ಏನ್ ಮಾಡಲ್ಲ, ನಿಮ್ಮನ್ನ ಐಡೆಂಟಿಫೈ ಮಾಡಲ್ಲ. ನಿಮ್ಮನ್ನ ನಿಮ್ಮನ್ನ ನೋಡಿ ಇವರು ತುಂಬಾ ತಾಳ್ಮೆ ಉಳ್ಳವರು, ಇವರು ತುಂಬಾ ದಯೆ ಉಳ್ಳವರು, ಇವರು ತುಂಬಾ ಪ್ರೀತಿ ಉಳ್ಳವರು ಅಂತ ವಿಷಯಗಳನ್ನ ಪ್ರಪಂಚ ಇರಲ್ಲ. ಯಾಕಂದ್ರೆ ಅದ್ ಬೇಕಾಗಿಲ್ಲ ಪ್ರಪಂಚ, ಲೋಕಕ್ಕೆ ಅದ್ ಬೇಕಾಗಿಲ್ಲ ಅಲ್ವಾ? ಲೋಕಕ್ಕೆ ಬೇಕಾಗಿರೋದು ನಮ್ಮಿಂದ ಏನಾದ್ರೂ ಆಗ್ಬೇಕು ಅವ್ರಿಗೆ ಅಷ್ಟೇ. ಆದ್ರೆ ನಮ್ಮಲ್ಲಿ ಬೆಳೀತಿರುವಂತ ಗುಣಗಳು ಏನಕ್ಕೋಸ್ಕರ, ಯಾವ ಕಾಲಕ್ಕೋಸ್ಕರ ಅದು ದೇವರು ನಮ್ಮಲ್ಲಿ ಬೆಳೆಸ್ತಾ ಇದೆ ಅಂತ ವಿಷಯ ಅವ್ರು ಬೇಕಾಗಿಲ್ಲ. ಆದ್ರೆ ಸ್ವಲ್ಪ ಯೋಚನೆ ಮಾಡ್ರಿ, ತಂದೆ ದೇವರು ನಮ್ಮನ್ನ ಕರೆದಿದ್ದಾರೆ ಅಂದ್ಮೇಲೆ ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡೀತಾ ಇದೀವಿ ಅಂದ್ರೆ, ಕ್ರಿಸ್ತನ ಸಂಕಟಗಳನ್ನ ಬಾಧೆಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಮುಖ್ಯವಾದ ಒಂದು ಉದ್ದೇಶ ಅದನ್ನ ಆ ಪಿಕ್ಚರ್ನ ಮತ್ತೆ ಮತ್ತೆ ನಮ್ಮ ಮುಂದೆ ಹಾಕಿ ಅದನ್ನ ತೋರಿಸಿ ಅದನ್ನ ನೆನಪು ಮಾಡಿಸಿ ಕ್ರಿಸ್ತನ ಸಂಕಟಗಳು ಬಾಧೆಗಳು ಆತನ ಅನುಭವಿಸಿದಂತ ಆ ಶಿಲುಬೆ ಮರಣದ ಎಲ್ಲ ವಿಷಯಗಳನ್ನ ಮತ್ತೆ 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 ನಮ್ಮ ಮುಂದೆ ಬರೋದಕ್ಕೆ ಕಾರಣ ಏನು ಅಂತ, ದೇವರು ತರೋದಕ್ಕೆ ಕಾರಣವೇನಂದ್ರೆ, ಹೌದು ದೇವರು ನಮ್ಮನ್ನು ಕೂಡ ಈ ರೀತಿ ಟೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದೆ. ನಾವು ಅದಕ್ಕೆ ಸಿದ್ಧತೆ ನಡೆಸ್ಬೇಕಂತ ದೇವರು ಇಷ್ಟಪಡ್ತಾ ಇದೆ. ಅಂದ್ರೆ ಆ ಸಿದ್ಧತೆಯಲ್ಲಿ ನಮ್ಗೆ ಏನಾಗಬಹುದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಈಗ ನೋಡಿ ಒಂದು ಎಕ್ಸಾಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಎಕ್ಸಾಮ್ ಅಲ್ಲಿ ನಾವೆಲ್ಲರೂ ಕೂಡ ಒಬ್ಬ ಸ್ಟೂಡೆಂಟ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ ನಾವೆಲ್ಲ ಸ್ಟೂಡೆಂಟ್ಸ್ ಒಂದು ಸ್ಕೂಲಲ್ಲಿ ನಡೆಯುವಂತ ಒಂದು ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಒಂದು ಎಕ್ಸಾಮ್ ಅಲ್ಲಿ ಒಂದು ಪರೀಕ್ಷೆಯಲ್ಲಿ ನನಗೆಂತ ಒಂದು ಸಬ್ಜೆಕ್ಟ್ ನ ಕೊಟ್ಟಿರ್ತಾರೆ ಓದ್ಕೊಂಡ್ ಬರೋದಕ್ಕೆ. ಆ ಸಬ್ಜೆಕ್ಟ್ ಮೇಲೆ ನಾನು ಆ ಬರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಬರಿಬೇಕಾಗಿದೆ. ಹಾಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಎಲ್ಲ ವಿಷಯವನ್ನು ಓದ್ಕೊಂಡು ಹೋಗಿರ್ತೀನಿ. ಆದ್ರೆ ನಾನು ಓದಿದ್ದೇ ಬೇರೆ, ಅಲ್ಲಿ ಬಂದಿದ್ದೇ ಬೇರೆ. ಆದ್ರೆ ಹೇಗಿರುತ್ತೆ, ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡಿರ್ತೀನಿ ಇವತ್ತು ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ ಅಂದ್ರೆ, ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಾನು ಓದಿರ್ತೀನಿ ಅಂತ. ಆದ್ರೆ ಆ ಪರೀಕ್ಷೆ ಕೊಠಡಿಯಲ್ಲಿ ಕುತ್ಕೊಂಡಾಗ ನಂಗೆ ಬಂದಂತ ಪ್ರಶ್ನೆ ಪತ್ರಿಕೆ ನೋಡಿದ್ಮೇಲೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಏನಪ್ಪಾ ಇದು ನಾನು ಓದಿದ್ ಯಾವ್ದು ಇದ್ರಲ್ಲಿ ಇಲ್ವಲ್ಲ, ಹಾಗಿದ್ರೆ ನಾನು ತಪ್ಪಾಗಿ ಓದ್ಬಿಟ್ಟಿದ್ದೀನ, ಇಲ್ಲ ಇವ್ರು ತಪ್ಪಾಗಿ ಕೊಟ್ಬಿಟ್ಟಿದಾರ. ಎಷ್ಟು ಕಷ್ಟ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸೌರ ಸೌರ್ಯರೇ, ಯೋಚನೆ ಮಾಡಿ ಆ ಟೈಮಲ್ಲಿ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ನಾನು ಎಷ್ಟು ಚೆನ್ನಾಗಿ ಓದಿದ್ದೆ, ನನಗೆ ಇದೇ ಬರುತ್ತೆ ಅಂತ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಓದ್ತಾ ಇದ್ದೆ. ಆದ್ರೆ ನಾನು ಓದಿದ್ದೆ ಒಂದಾಯ್ತು, ನಾನು ಬರಿತಾ ಇರೋದೆ ಬರೀ, ನಾನು ಬಂದಿರೋಂಥ ಪ್ರಶ್ನೆನೆ ಬೇರೆ ತರ ಇದೆ. ಯೋಚನೆ ಮಾಡ್ರಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗಿರುತ್ತಾ? ಒಂದು ಪ್ರಶ್ನೆ ಕೊಟ್ಟವ್ರ ಮಿಸ್ಟೇಕ್ ಇರುತ್ತೆ, ಇಲ್ಲ ನಮ್ದೇ ಮಿಸ್ಟೇಕ್ ಇರುತ್ತೆ, ಅವ್ರು ಕೊಟ್ಟಿರೋಂಥದ್ದು ನಾವು ತಿಳಿದೆ ಬೇರೆ ಯಾವ್ದನ್ನು ಓದ್ಕೊಂಡು ಹೋಗಿರ್ಬೋದು. ದೇವರು ಕೂಡ ನಮ್ಮನ್ನ ಪರೀಕ್ಷೆಯಲ್ಲಿ ಸಿದ್ಧತೆ ಮಾಡ್ಸಕ್ಕೆ ಈ ರೀತಿನೇ, ಯಾಕಂದ್ರೆ ಆ ಒಂದು ಪರೀಕ್ಷೆಯ ದಿನದಲ್ಲಿ ನಾವು ಸೋತೋಗ್ಬಾರ್ದು, ಅದಕ್ಕೆ ತಕ್ಕ ಹಾಗೆ ನಾವು ಪ್ರಿಪರೇಷನ್ ಆಗಿರ್ಬೇಕು ಅಲ್ವಾ? ಆ ಸಿದ್ಧತೆನ ದೇವ್ರೇನ್ ಮಾಡ್ತಾರೆ ಅಂದ್ರೆ, ನಮ್ಮನ್ನ ಕ್ರಿಸ್ತನ ಕಡೆಗೆ, ಕ್ರಿಸ್ತನನ್ನ ನೋಡಿ ಆ ಗುಣಗಳೆಲ್ಲ ಬೆಳೆಸೋದಿಕ್ಕೆ ನಡೆಸ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಈ ಮನಗುಂದುವುದು ಇಲ್ಲವೇ ಬೇಸರಗೊಳ್ಳುವುದು ಅಂದ್ರೆ ಯಾಕೆ ದೇವ್ರ ಮಕ್ಕಳಿಗೆ ಮನಗುಂದುವಂತ ಒಂದು ವಿಷಯ ಯಾಕೆ ಬರುತ್ತೆ? ಮನಗುಂದುವಂತ ಒಂದು ವಿಷಯ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ,
ನಾವು ಅನ್ಕೊಂಡೇ ಇರಲ್ಲ ಈ ರೀತಿ ಬರುತ್ತೆ ಅಂತ. ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಬಂದಾಗ ಏನಂತ ಅನ್ಕೊಂಡಿರ್ತೀವಿ, ದೇವ್ರು ಕಾಪಾಡ್ತಾರೆ, ಕೈ ಬಿಡಲ್ಲ, ನಡೆಸ್ತಾರ. ಬಟ್ ಕೆಲವೊಂದು ಸನ್ನಿವೇಶ ದೇವರು ಕೈ ಬಿಡಲ್ಲ ಅನ್ನೋದು ನಿಜವಾಗಿದ್ರು ಕೂಡ ಆ ಸನ್ನಿವೇಶದಲ್ಲಿ ಹೋಗಿ ಅಲ್ಲಿಂದ ನಂಬಿಕೆಯಿಂದ ನಾವು ಹೊರಡೆ ಬರ್ಬೇಕಾಗುತ್ತೆ ಆ ಸನ್ನಿವೇಶದಲ್ಲಿ. ಒಂದ್ ವೇಳೆ ಆ ಒಂದು ಶೋಧನೆಯ ಸಮಯ 1 ಗಂಟೆ ಇರ್ಬೋದು, 1 ದಿನ ಇರ್ಬೋದು, 1 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಆ ಕಷ್ಟದಿಂದ ನಾವು ಹೊರಡೆ ಬಂದೇ ಬರ್ತೀವಿ, ದೇವ್ರು ನಮ್ಮನ್ನ ಹೊರಡೆ ತಂದೆ ತರ್ತಾರೆ. ಆದ್ರೆ ಆ ಸಮಯ ನಮಗೆ ತುಂಬಾ ಕಷ್ಟವನ್ನು ಕೊಡುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸೋರಿ ಇನ್ನು ಹೆಚ್ಚಾಗಿ ದೇವರು ಇಂತಿಂತ ಶೋಧನೆಗಳು ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು, ಅವರಿಗೆ ಅದನ್ನ ನಾನು ಅನುಗ್ರಹಿಸ್ಬೇಕು, ಅಂದ್ರೆ ಅವ್ರಿಗೆ ಕೊಡ್ಬೇಕು ಅದನ್ನ ಅಂತ ದೇವ್ರು ಮೊದಲೇ ನಿರ್ಧಾರ ಮಾಡಿ. ದೇವರ ತೀರ್ಮಾನವಿಲ್ಲದೆ ಯಾವುದೇ ಶೋಧನೆ ನಮ್ಗೆ ಬರಲ್ಲ. ಈ ಶೋಧನೆ ಅಂದ ತಕ್ಷಣ ದೇವ್ರ ಮಕ್ಕಳು ಬೇರೆ ರೀತಿಯ ಅರ್ಥವಲ್ಲ, ನಮ್ಮ ಪಾಪ ಕೃತ್ಯಗಳಿಂದ ನಾವು ಪಾಪ ಮಾಡಿ ಆ ಶೋಧನೆಯಲ್ಲಿ ಸಿಗಲಾಕೊಂಡು ಅಲ್ಲಿಂದ ಹೊರಡೆ ಬರದೆ ಓ ದೇವ್ರು ನನ್ನ ಶೋಧಿಸ್ತಾರೆ ಅಂತ ಅರ್ಥ ಅಲ್ಲ. ಈ ಶೋಧನೆ ಅಂದ್ರೆ ಏನಪ್ಪಾ ಅಂದ್ರೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾನು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ಆದ್ರೆ ನನ್ನ ಎದುರುಗಡೆ ಬರುವಂತ ವ್ಯಕ್ತಿ ಡೇಂಜರ್ ಆಗಿರ್ತಾರೆ, ಅದೇ ಶೋಧನೆ. ನಾನು ಸರಿಯಾಗಿ ಗಾಡಿ ಓಡಿಸ್ತಾ ಇರ್ತೀನಿ, ಎದುರುಗಡೆಯಿಂದ ಬಂದವ್ರು ಏನ್ ಮಾಡ್ತಾರೆ, ಬಂದು ಗುದ್ದಾರೆ, ಅದು ಶೋಧನೆ. ನಾನೇ ತಪ್ಪಾದ ದಾರಿಯಲ್ಲಿ ಹೋಗೋದು ಶೋಧನೆ ಇಲ್ಲ. ದೇವ್ರು ಕೊಡಂತ ಪರೀಕ್ಷೆಗೆ ಯಾವುದು ಒಂದು ಒಳ್ಳೆ ಉದಾಹರಣೆ ಆಗಿರ್ತದೆ, ನಾನು ಸರ್ವ ಸಿದ್ಧತೆಯಾಗಿ ಸರಿಯಾಗಿ ನಡೀತಾ ಇರ್ತೀನಿ, ನಾನು ಅಷ್ಟು ಕರೆಕ್ಟ್ ಆಗಿ ನಡೆದ್ರು ಕೂಡ ಅಪೋಸಿಟ್ ಡೈರೆಕ್ಷನ್ ಇಂದ ಏನೇನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದು ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಅದು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನಾನ್ ಕರೆಕ್ಟ್ ಇದ್ನಲ್ಲ, ನಾನ್ ಕರೆಕ್ಟ್ ಹೋಗ್ತಿದ್ನಲ್ಲ, ಅಂದ್ರೆ ಏನ್ ತಪ್ಪಿಲ್ವಲ್ಲ, ಅದು ಕೂಡ ಯಾಕೆ ಅನ್ನುವಂತ ರೀತಿಯಲ್ಲಿ ಬರುತ್ತೆ ನೋಡ್ರಿ. ಅಲ್ಲಿ ಮನಗುಂದುವಿಕೆ ಬರುತ್ತೆ, ಅಲ್ಲಿ ಏನಾಗುತ್ತೆ, ಮನಗುಂದುವಿಕೆ ಬರುತ್ತೆ, ಬೇಸರಲ್ಲಿ ಉಂಟಾಗುತ್ತೆ ಅಲ್ವಾ. ಆದ್ರಿಂದ ಈ ಬೇಸರ ಮನಗುಂದು ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಈ ಸಮಯದಲ್ಲಿ ದೇವ್ರ ಮಕ್ಕಳು ನಮ್ಮ ಕಣ್ಣು ಮುಂದೆ ಮುಖ್ಯವಾದಂತ ಒಂದು ವಿಷಯವನ್ನ ಇಟ್ಟಿರೋಕ್ಕೆ ಮರ್ತೋಗಿರ್ತೀವಿ. ಏನ್ ಮರ್ತೋಗಿರ್ತೀವಿ ನೋಡ್ರಿ, ಯೋಚನೆ ಮಾಡ್ರಿ. ಒಡಂಬಡಿಕೆ ಮಾಡ್ಕೊಂಡಿದೀವಿ, ಬಂದಿದ್ದೀವಿ, ಆದ್ರೆ ಕ್ರಿಸ್ತನಿಗೆ ಸಂಭವಿಸಿದಂತ ಆ ವಿರೋಧಗಳು ಕಷ್ಟಗಳು ನಮಗೆ ಸಂಭವಿಸಲ್ಲ, ನಮಗೆ ಬರಲ್ಲ ಅಂತ ನಾವು ತುಂಬಾ ತಿಳ್ಕೊಂಡಿರ್ತೀವಿ. ಶೋರ್, ನಮ್ಮನ್ನ ಶಿಲುಬೆ ಹೊತ್ಕೊಂಡು ಹೋಗಕ್ಕೆ ಕೇಳಲ್ಲ, ನಮ್ಮನ್ನ ಶಿಲುಬೆಯಲ್ಲಿ ಒಡೆಯಲ್ಲ ಅಲ್ವಾ. ಒಂದ್ ವೇಳೆ ನಮ್ಮನ್ನ ಮುಖಕ್ಕೆ ಉಗುದೇ ಇರ್ಬೋದು, ನಮ್ಮನ್ನ ಚಾಟಿ ಏಟುಗಳಲ್ಲಿ ಒಡಿದೇ ಇರ್ಬೋದು ಅಲ್ವಾ, ಮೂಲಿನ ಕಿರೀಟ ಹಿಡದೇ ಇರ್ಬಹುದು, ಖಂಡಿತ ಇವೆಲ್ಲ ಇಲ್ದೇ ಇರ್ಬಹುದು. ಆದ್ರೆ ಅವಮಾನ, ನಿಂದನೆ, ಕಷ್ಟಗಳು ಯಾವುದೋ ಒಂದ್ ರೀತಿಯಲ್ಲಿ ನಮಗೆ ಸಂಭವಿಸುತ್ತೆ. ಇದು ನಮ್ಮ ಸ್ಕೋರ್ನ ಜಾಸ್ತಿ ಮಾಡುತ್ತೆ. ನಮ್ಮ ಕ್ರಿಸ್ತನ ಸೌರಭ್ಯದಲ್ಲಿ ಬೆಳೀತಾ ಇದೀವಿ ಅಂತ ಇದೆಯಲ್ಲ ನಮ್ಮ ಮಾರ್ಕ್ಸ್ನ, ಈ ಒಂದು ಸಬ್ಜೆಕ್ಟ್ ನಮ್ಮ ಮಾರ್ಕ್ಸ್ನ ತುಂಬಾ ಜಾಸ್ತಿ ಮಾಡುತ್ತೆ. ಕ್ರಿಸ್ತನ ಸಾರೂಪ್ಯ ಬೆಳೆಯೋದಕ್ಕೆ ಇನ್ನೂ ಹತ್ರ ಕರ್ಕೊಂಡು ಹೋಗುತ್ತೆ. ಆಗಿರ್ಬೇಕಾದ್ರೆ ನಿಜವಾಗ್ಲೂ ದೇವ್ರ ಮಕ್ಕಳು ಕ್ರಿಸ್ತನ ದರಿಯಲ್ಲಿ ನಡಿಬೇಕಾದ್ರೆ ಈ ಬೇಸರ ಮನಗುಂದುವಿಕೆ ಬರ್ಬೇಕಾದ್ರೆ ಕ್ರಿಸ್ತನನ್ನು ನಾವು ಗಮನಿಸಿದ್ದಾದ್ರೆ, ಕ್ರಿಸ್ತನನ್ನ ನೋಡಿದ್ದೆ ಆದ್ರೆ, ನೋಡೋದು ಅಂದ್ರೆ ನೋಡೋದಲ್ಲ ಸಾಮಾನ್ಯವಾಗಿ ಪಾಸ್ ಔಟ್ ಟೈಮಲ್ಲಿ ನೋಡ್ತೀವಲ್ಲ, ಆ ರೀತಿ ಕ್ರಿಸ್ತನ ಅನುಭವಿಸಿದ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಸುಮ್ಮನೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನೋಡ್ತಾರೆ ನೋಡಿ. ಈಗ ಕೆಲವರು ನೀವು ನೋಡಿರ್ಬೋದು, ಯಾರೋ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ 5-6 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಪಿಕ್ಚರ್ ಏನೋ ಬರ್ತಾ ಇದೆ, ಒಂದು ಮೂವಿ ಬರ್ತಾ ಇದೆ, ಅದರಲ್ಲಿ ಒಂದು ಮನುಷ್ಯನ ತಲೆನ ಕಟ್ ಮಾಡುವಂತ ಒಂದು ಸೀನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಒಂದ್ ವ್ಯಕ್ತಿ ಏನ್ ಮಾಡ್ತಾನೆ, ಹಂಗೆ ನೋಡ್ಕೊಂಡು ಇರ್ತಾನೆ, ಓಕೆ ಕಟ್ ಮಾಡ್ಬಿಟ್ರಾ, ಓಕೆ ಕಟ್ ಆಯ್ತು, ತಲೆ ಬಿದ್ದೋಯ್ತು, ಆಯ್ತು ಅಂದ್ಬಿಟ್ಟು ಹಿಂಗ್ ನೋಡ್ತಾನೆ ಒಬ್ಬ. ಇನ್ನೊಬ್ಬ ನೋಡ್ಬೇಕಾದ್ರೆ ಭಯ ಬಂದಿರುತ್ತೆ, ಅವತ್ತಿನ ಅಯ್ಯೋ ಏನಪ್ಪ ಇದು ಹಿಂಗಿದೆ, ಅಯ್ಯೋ ನೋಡಕ್ಕಾಗಲ್ಲ ಅನ್ಬಿಟ್ಟು ಅಲ್ವಾ. ಇನ್ನೊಬ್ಬ ಕಣ್ ಮುಚ್ಕೊಂಡ್ಬಿಡ್ತಾನೆ, ಇನ್ನೊಬ್ಬ ತುಂಬಾ ಹತ್ಕೊಂಡ್ಬಿಡ್ತಾರೆ. ನೋಡ್ರಿ ಈ ಒಂದು ಪಿಕ್ಚರ್ನ ಅಲ್ಲಿ 5-6 ಜನ ನೋಡ್ತಾ ಇದಾರೆ, ನೋಡೋರ ರೀತಿ ಇದೆ, ನೋಡೋರ ಭಾವನೆಗಳ ಮಟ್ಟಿಗಿದೆ. ಈ ಮೊದಲನೇ ವ್ಯಕ್ತಿ ಏನ್ ಮಾಡಿದಾನಂದ್ರೆ ಏನು ಅಲ್ಲಿಲ್ಲ, ಯಾಕೆ ಅಲ್ಲಿಲ್ಲ ಗೊತ್ತಾ, ಆತನ ಆತನ ಏನೋ ಸೀರಿಯಸ್ ಆಗಿ ತಗೊಂಡಿಲ್ಲ, ಅದ್ರ ಬಗ್ಗೆ ನೋಡಿ ಏನೋ ಆಶ ತುಂಬಾ ಫೀಲಿಂಗ್ ಆಗ್ಲಿಲ್ಲ, ನೋಡಕ್ಕೆ ಕಣ್ ಮುಚ್ಕೊಳಕ್ ಹೋಗ್ಲಿಲ್ಲ, ಏನ್ ಮಾಡಿಲ್ಲ, ಯಾಕಂದ್ರೆ ಅವನಿಗೆ ಏನ್ ಅನಿಸ್ತು, ಯಾರನ್ನೋ ಕಡಿತಾ ಇದಾರೆ, ಯಾವನೋ ಒಬ್ಬ ನಮಗೇನಪ್ಪ ಕುರಿ ಕಡ್ದಂಗ್ ಕಡಿತಾ ಇದಾರೆ, ನಮ್ಗ ಅವನಿಗೇನಕ್ಕಪ್ಪ ಅಂತ ಅವನಿಗೆ ಏನಾಗ್ಲಿಲ್ಲ, ಮನಸ್ಸಿಗೆ ಕಾಯ ಆಗ್ಲಿಲ್ಲ. ಆದ್ರೆ ತುಂಬಾ ಪೇನ್ ಬರುತ್ತೆ ನೋಡ್ರಿ, ಹತ್ಕೊಂಡ್ಬಿಡ್ತಾರ ನೋಡ್ರಿ, ಏನಪ್ಪ ಇಷ್ಟು ಕ್ರೂರವಾಗಿ ಮಾಡ್ತಾ ಇದಾರೆ ಅಂತ ಅನ್ನೋ ವ್ಯಕ್ತಿ ಹೇಳ್ತಾನಂತ ನೋಡ್ರಿ. ಆ ವ್ಯಕ್ತಿಗೆ ಏನಾಗಿರುತ್ತಂದ್ರೆ ಆ ಸೀನ್ ಆ ಪಿಕ್ಚರ್ ಹೆಂಗಿರುತ್ತೆ ಆತನಿಗೆ ಅಂದ್ರೆ, ನನಗೆ ತನಗೆ ಮಾಡ್ದಂಗ ಆಗಿರುತ್ತೆ, ನನ್ನನ್ನು ಒಂದ್ ವೇಳೆ ಆತರ ಮಾಡಿದ್ರೆ ನನಗೆ ಎಷ್ಟು ನೋವಿರುತ್ತೆ,
ನನ್ನ ತಲೆನ ಕಟ್ ಮಾಡಕ್ ಹೋದ್ರೆ ನನ್ಗೆ ಎಷ್ಟು ಪೈನ್ ಇರುತ್ತೆ. ಸೊ ಈ ರೀತಿ ಮಾಡ್ತಾರಲ್ವಾ ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಭಾವನೆಗಳು ಕೂಡ ಹಿಂಗೆ. ಯೇಸು ಕ್ರಿಸ್ತನ ಸಂಕಟಗಳು ಬಾಧೆಗಳನ್ನ ನೋಡಿದಾಗ ಕೆಲವೊಂದು ಟೈಮ್ ನಮ್ಗೆ ಏನು ಅನ್ಸಲ್ಲ. ಹೊಡೆದ್ರಾ? ಹೊಡೆದ್ರು. ಶಿಲುಬೆಲಿ ಹಾಕಿದ್ರ? ಹಾ, ಶಿಲುಬೆಲಿ ಹಾಕಿದ್ರು. ಮುಳ್ಳುಕಿರೀಟ ಇಟ್ರ? ಹೌದಪ್ಪ, ಮುಳ್ಳುಕಿರೀಟನ ಇಟ್ರು. ಆದ್ರೆ ಅದೇ ಕಷ್ಟಗಳು ನಾನೇ ಅನುಭವಿಸಿದಾಗಿದ್ರೆ, ನನಗೆ ಹೊಡೆಯೋದಾಗಿದ್ರೆ ಎಷ್ಟರ ಮಟ್ಟಿಗೆ ಪೈನ್ ಇರುತ್ತೆ? ಎಲ್ಲರ ಮುಂದೆ ನನ್ನನ್ನು ಅವಮಾನ ಪಡಿಸಿದ್ರೆ ನನಗೆ ಎಷ್ಟರ ಮಟ್ಟಿಗೆ ಪೈನ್ ಇರುತ್ತೆ? ಈ ರೀತಿ ರಿಯಲೈಸ್ ಮಾಡಿ ನೋಡ್ರಿ. ಆಗಲ್ಲ ನಿಮಗೆ ಖಂಡಿತವಾಗ್ಲೂ, ಎಷ್ಟೇ ರಿಯಲೈಸ್ ಮಾಡಿದ್ರು ಅದನ್ನ ನಿಜವಾಗಿ ಇರುವಂತ ರಿಯಾಲಿಟಿನ ನಮ್ಗೆ ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಶಿಲುಬೆ ಮರಣ ಹೇಗಿದೆ. ಬಟ್ ಒಂದ್ ವಿಷಯ ಅಂತ ನಮ್ಗೆ ಗೊತ್ತಿದೆ ಅಲ್ವಾ, ನೋವು. ನೋವಲ್ಲಿ ಇರುವಂತ ಎರಡು ಭಾಗ ಗೊತ್ತಿದೆ, ಶಾರೀರಿಕ ನೋವು, ಮಾನಸಿಕ ನೋವು. ಶರೀರದಲ್ಲಿ ಯಾವ್ದಾದ್ರು ಏಟು ಬಿದ್ರೆ ಎಷ್ಟು ನೋವಿರುತ್ತೆ, ಎಲ್ಲಾದ್ರೂ ಒಂದು ಕಟ್ ಆದ್ರೆ ಎಷ್ಟು ಪೇನ್ ಇರುತ್ತೆ, ಶಾರೀರಿಕ ನೋವು ಗೊತ್ತಿದೆ. ಕ್ರಿಸ್ತನಿಗೆ ಎಷ್ಟರ ಪಟ್ಟು ಹೆಚ್ಚಿತ್ತು ಅನ್ನಂತ ವಿಷಯಗಳನ್ನ ಅನಲೈಸ್ ಮಾಡಬಹುದು. ಮಾನಸಿಕ ನೋವು, ನಮ್ಮ ಜೊತೆಗಿರೋಳ ನಮ್ಮನ್ನ ಬಿಟ್ಟು ಹೋದ್ರೆ ಹೇಗಿರುತ್ತೆ, ನಮ್ಮ ಜೊತೆಗಿರೋರು ನಮ್ಗೆ ದ್ರೋಹ ಮಾಡಿದ್ರೆ ಹೆಂಗಿರುತ್ತೆ ಅಲ್ವಾ, ಅವ್ರಿಗೋಸ್ಕರ ನಾನು ಒಳ್ಳೇದೇ ಮಾಡಿದ್ರೆ ಅವ್ರು ನಮ್ಗೆ ಕೆಟ್ಟದ್ ಮಾಡಿದ್ರೆ ಹೇಗಿರುತ್ತೆ. ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಸಾವಿರಾರು ಜನಕ್ಕೆ ಊಟ ಕೊಟ್ರು, ರೋಗಗಳನ್ನ ಗುಣಪಡಿಸಿದ್ರು. ಅಂತವರೇ ಇದ್ದು ಅವರಿಗೆ ವಿರುದ್ಧವಾಗಿ ಕೂಗಿದ್ರೆ, ಶಿಲುಬೆಯಲ್ಲಿ ಹಾಕೋದಕ್ಕೆ ಕೂಗಿದ್ರೆ ಹೇಗಿರುತ್ತೆ? ನಮ್ಮಿಂದ ಒಳ್ಳೇದನ್ನ ಪಡ್ಕೊಂಡಿರೋ ಜನ ನಮ್ಮ ವಿರುದ್ಧವಾಗಿ ಒಂದ್ ಕಡೆ ನಿಂತ್ಕೊಂಡ್ರೆ ಹೇಗಿರುತ್ತೆ ಅಲ್ವಾ? ಇದೆಲ್ಲ ಮಾನಸಿಕ ನೋವಿಗೆ ಸಂಬಂಧಪಟ್ಟಂತ ವಿಷಯ. ಗಮನಿಸಿ, ಕ್ರಿಸ್ತನನ್ನ ಗಮನಿಸಿ. ಆಗ ನಮಗೇನ್ ಅನಿಸುತ್ತೆ? ನಮ್ಮ ವಿಷಯ ದೊಡ್ಡದಾಗ ಅನ್ಸಲ್ಲ, ನಾವು ಮನಗುಂದಿದವರಾಗಿ ಆಗೋದಿಕ್ಕೆ ಕಾರಣಗಳಿಲ್ಲ. ಬ್ರದರ್ ಹೇಳ್ಬೇಕಾದ್ರೆ, ಫಾರ್ ಕನ್ಸಿಡರ್ ಹಿಮ್ ಸ್ಟಡಿ ಔಟ್ ಕಂಫರ್ಡ್ ಇಸ್ ಕೋರ್ಸ್ ಅಂತ ಹೇಳ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಸ್ಕೂಲ್ ಓದ್ತಿರಲ್ಲ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಎಕನಾಮಿ, ಎಷ್ಟು ಸಬ್ಜೆಕ್ಟ್ ಇದೆ. ಕ್ರೈಸ್ಟ್ ಅನ್ನೋದೊಂದು ಸಬ್ಜೆಕ್ಟ್ ಅಲ್ವಾ? ಎಷ್ಟೊಂದು ವಿಷಯಗಳನ್ನ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಷ್ಟೇ, ಕೈ ಪೂರ್ತಿ ಒಳ್ಳೆ ದುಡ್ಡು ಸಿಗುತ್ತೆ ಅಲ್ವಾ, ಸ್ವಲ್ಪ ಕಾಲದವರೆಗೂ ಬದುಕ್ಬೋದು. ಆದ್ರೆ ಈ ಬುಕ್ ಅನ್ನ ಸ್ಟಡಿ ಮಾಡಿದ್ರೆ, ಕ್ರಿಸ್ತನು ಅನ್ನೋಂಥ ಪುಸ್ತಕನ ಸ್ಟಡಿ ಮಾಡಿದ್ರೆ, ಕ್ರಿಸ್ತನು ಅನ್ನೋ ವಿಷಯನ ಟಾಪಿಕ್ ನ ಸ್ಟಡಿ ಮಾಡಿದಾದ್ರೆ ಯಾವತ್ತಿಗೂ ಜೀವಂತವಾಗಿರ್ಬಹುದು, ದೇವರ ಜೊತೆಗಿರ್ಬಹುದು ಅಲ್ವಾ? ನೋಡ್ರಿ ಎಷ್ಟು ದೊಡ್ಡ ವ್ಯಾಲ್ಯೂ ಇದೆ ನೋಡಿ ಸಬ್ಜೆಕ್ಟ್ಗೆ. ಸ್ಟಡಿ ಮಾಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಕ್ರಿಸ್ತನು ಅನ್ನೋಂಥ ಸಬ್ಜೆಕ್ಟ್ ನ ಟಾಪಿಕ್ ತಗೊಂಡಿದ್ದೀರಾ. ನಮ್ಮ ಜೀವನ ಪೂರ್ತಿ ಅದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರ, ನಮ್ಮ ಜೀವನ ಪೂರ್ತಿ. ಯಾಕಂದ್ರೆ ಯಾವುದೇ ಸಬ್ಜೆಕ್ಟ್ ನಮ್ಮ ಜೀವನವನ್ನ ಶೈಲಿನ ಬದಲಾವಣೆ ಮಾಡ್ಬೋದು, ಆದ್ರೆ ನಮ್ಮನ್ನ ಬದಲಾವಣೆ ಮಾಡಕ್ಕೆ ಯಾರಿಂದನೂ ಆಗಲ್ಲ. ಅದು ಒಂದೇ ಒಂದು ಟಾಪಿಕ್ ಮಾತ್ರ, ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಮುಂದೆ ಇಟ್ಟಿರುವಂತಹ ಹೆಜ್ಜೆ ಜಾಡು ಮಾತ್ರ. ಆತನ ಹಿಂಬಾಲಿಸ್ಬೇಕಂತ ಆತನ ಬಗ್ಗೆ ಸ್ಟಡಿ ಮಾಡಿದ್ರೆ ಮಾತ್ರ ಅದು ನಮ್ಮನ್ನ ಬದಲಾವಣೆ ಮಾಡುತ್ತೆ, ನಾವು ಕ್ರಿಸ್ತನಂತೆ ಆಗ್ಬಹುದು ಅಲ್ವಾ? ಯೋಚನೆ ಮಾಡ್ರಿ, ಇವತ್ತು ಅದನ್ನ ಯಾವ ರೀತಿ ತಗೊಳ್ತಾ ಇದೀವಿ, ಯಾವ ರೀತಿ ನಾವು ಗಮನಿಸ್ತಾ ಇದೀವಿ, ಯಾವ ವಿಷಯಕ್ಕೋಸ್ಕರ ತಗೊಳ್ತಾ ಇದೀವಿ. ತುಂಬಾ ಜನ ಕ್ರಿಸ್ತನಲ್ಲಿ ಇರುವಂತ ಒಳ್ಳೆ ವಿಷಯ ಹಿಂಗೆ ಬೇಕು ಅಂತ ಆಸೆ ಪಡ್ತಾರೆ ಹೊರತು ಕ್ರಿಸ್ತನಂತೆ ಆಗ್ಬೇಕಂತ ಯಾರು ಆಸೆ ಪಡಲ್ಲ. ಕ್ರಿಸ್ತನು 5,000 ಜನರಿಗೆ ರೊಟ್ಟಿ ಕೊಟ್ರಲ್ಲ ಅಂತ ಆಶೀರ್ವಾದ ಬೇಕು, ಕ್ರಿಸ್ತನು ಗುಣಪಡಿಸಲ್ಲ ಅಂತದೆಲ್ಲ ಬೇಕು ನಿಮ್ಗೆ. ಕ್ರಿಸ್ತನ್ ಏನ್ ಮಾಡಿದ್ರು? ಸತ್ತವ್ರನ್ನ ಬದುಕಿಸಿದ್ರು ಅಂತ ಆಶೀರ್ವಾದ ಬೇಕು. ನೀರನ್ನ ದ್ರಾಕ್ಷರಸ ಮಾಡಿದ್ರು ಅದು ನನಗೆ ಬೇಕು ಕ್ರಿಸ್ತನಿಂದ, ಅದೆಲ್ಲ ಬೇಕು ತಂದು, ಇದೆಲ್ಲ ಬೇಕು ನಿಮ್ಮಿಂದ. ಆದ್ರೆ ಕ್ರಿಸ್ತನಂತೆ ಬೇಡ, ಆತನ ಲೈಫ್ ನನಗೆ ಬೇಡ, ಆತನಿಂದ ಬರುವಂತ ಆಶೀರ್ವಾದ ಮಾತ್ರ ಬೇಕು ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆತನಿಂದ ಬರುವಂತ ಆಶೀರ್ವಾದಕ್ಕಲ್ಲ, ಆತನ ಲೈಫ್ಗೋಸ್ಕರ ಆತನು ಜೀವನ ಮಾಡಿದಂತೆ ಜೀವಿಸಕ್ಕೆ ಕರೆಯಲ್ಪಟ್ಟಿದ್ದೀವಿ ಅಲ್ವಾ? ಎಲ್ಲರೂ ಕೂಡ ಅದ್ಭುತ ಕಾರ್ಯಗಳು ಮಾಡಿದ್ರು ಕೂಡ ತನಗೆಂತ ಯಾವಾಗಲೂ ಯೇಸು ಕ್ರಿಸ್ತನ ಅದ್ಭುತ ಮಾಡ್ಕೊಂಡಿಲ್ಲ. ಎಲ್ರಿಗೂ ಆಹಾರ ಕೊಟ್ಟರು ಕೂಡ ತಾನು ಹಸಿದಾಗಿದ್ದನು ಅಲ್ವಾ? ಯಾವುದೇ ಆಹಾರ ತಗೊಂಡ್ರು, 5,000 ಜನಕ್ಕೆ ಕೊಟ್ಟರು ರೊಟ್ಟಿ ಕೊಟ್ಟಮೇಲೆ ತಾನು ಕೂಡ ತಗೊಂಡ್ರು ಅಂತ ವಾಕ್ಯ ಇಲ್ಲ ಅಲ್ಲಿ. ಜೀವದ ನೀರನ್ನ ಕೊಟ್ಟರು ಕೂಡ ತಾನು ಬಾಯಾರಿದನಂತ ವಾಕ್ಯ. ಇದು ಕ್ರಿಸ್ತನ ಒಂದು ಜೀವಿತ. ಈ ರೀತಿಯಾಗಿ ಕರ್ತನ ಯೇಸು ಕ್ರಿಸ್ತನ ಇತ್ತು. ಸ್ಟಡಿ ಮಾಡ್ಬೇಕಾಗುತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ. ನಮ್ಮ ದೊಡ್ಡ ಟಾಪಿಕ್ ಇವತ್ತು ನಮ್ಮ ಕೈಯಲ್ಲಿ ಈ ಬುಕ್ ಸಿಕ್ಕಿರೋದು, ಕ್ರಿಸ್ತನು ಅಂತ ಈ ಪುಸ್ತಕ ಸಿಕ್ಕಿರೋದು, ಕ್ರಿಸ್ತನು ಅಂತ ಈ ಕೋರ್ಸ್ ನಮ್ಮ ಕೈಲಿ ಸಿಕ್ಬಿಟ್ಟಿದೆ ನೋಡ್ರಿ. ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ನೋಡ್ರಿ ಈ ಬುಕ್ನ ಅಲ್ವಾ? ಪ್ರಪಂಚದಲ್ಲಿರುವಂತ ಯಾವುದೇ ಪುಸ್ತಕಗಳಿಗೋ, ಯಾವುದೇ ಚರಿತ್ರೆಗಳು, ಯಾವುದೇ ಮನುಷ್ಯನ ಜೀವಿತಕ್ಕೋ
ಕ್ರಿಸ್ತನ ಜೀವಿತವನ್ನ ಕಂಪೇರ್ ಮಾಡಕ್ ಅಷ್ಟು ವ್ಯಾಲಿಡ್ ಕೋರ್ಸ್ ನಮ್ ಕೈಲಿ ತಗೊಂಡಿದೀವಾ? ಕಾನ್ಸಿಗ್ರೇಷನ್ ಮಾಡಿದಾಗ ತಗೊಂಡಿದೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಓದ್ತಾ ಇದೀವ, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತೀವಿ ಅಂತ ನಮ್ಗೆ ಅಲ್ವಾ? ಅದೇ ಸ್ಕೂಲ್ ಅಲ್ಲಿ ಓದಕ್ ಬಂದಿದೀವಿ ನಾವು, ಕ್ರಿಸ್ತನ್ನ ಓದಕ್ ಬಂದಿದೀವಿ ನಾವು. ಯಾರು ಹೈ ಸ್ಕೋರ್ ಮಾಡ್ತಾರೆ ಅಂದ್ರೆ ಯಾರು ಆತನ ಗಮನಿಸ್ತಾರೆ, ಯಾರು ಆತನ ಕಷ್ಟಗಳು ಬಾಧೆಗಳು ಸಂಕಟಗಳನ್ನ ಹೇಗೆ ಸಗಿಸ್ಕೊಂಡ ವಿಷಯಗಳನ್ನ ನೋಡ್ತಾರೆ, ಅವ್ರು ಮಾತ್ರ ಹೈ ಸ್ಕೋರ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ನಾವು ಕೂಡ ಇವತ್ತು ಹಾಗೆ ಕರೆಯಲ್ಪಟ್ಟಿದ್ದೀವಿ. ಟೇಕ್ ನೋಟ್ ಆಫ್, ಹ್ಯಾವ್ ಇನ್ ಮೈಂಡ್, ರಿಫ್ಲೆಕ್ಟ್ ಅಪಾನ್ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ರಿ, ಆತನ ಬೋಧನೆಗಳನ್ನ, ಆತನ ಮಾದರಿಗಳನ್ನ, ಆತನ ಟೀಚಿಂಗ್ನ ಎಲ್ಲ ಕೂಡ ಎಕ್ಸಾಂಪಲ್ ತಗೊಂಡು. ತುಂಬಾ ವಿಷಯ ಇದೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ದೃಷ್ಟಿಸಿ ನೋಡ್ಬೇಕಾಗಿದೆ ಕ್ರಿಸ್ತನಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ನಾನು ಹೇಳಿದ್ನಲ್ಲ, ಈ ಪ್ರಪಂಚದಲ್ಲಿ ಹಣವನ್ನು ಹೇಗೆ ಗಳಿಸುವುದು ಅನ್ನುವಂತ ವಿಷಯವೇ ಎಲ್ಲಾ ಪಠ್ಯ ಪುಸ್ತಕಗಳು ತಿಳಿಸ್ಕೊಡೋದು. ಏನಕ್ಕೆ ಸ್ಕೂಲ್ಗೆ ಹೋಗ್ಬೇಕು? ಚೆನ್ನಾಗಿ ಓದ್ಬೇಕು. ಏನಕ್ಕೆ ಓದ್ಬೇಕು? ಒಳ್ಳೆ ಕೆಲಸ ಸೇರ್ಕೊಬೇಕು. ಏನಕ್ಕೆ ಕೆಲಸ ಸೇರ್ಕೋಬೇಕು? ಕೈ ಪೂರ್ತಿ ಸಂಪಾದನೆ ಮಾಡ್ಬೇಕು. ಏನಕ್ಕೆ ಸಂಪಾದನೆ ಮಾಡ್ಬೇಕು? ಜೀವನವನ್ನ ಅನುಭವಿಸ್ಬೇಕು. ಇಷ್ಟೇ ಇದೆಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ವಾ? ಆದ್ರೆ ಯಾವುದೇ ಕೋರ್ಸ್ ನಮ್ಗೆ ತಾಳ್ಮೆ ಅಂದ್ರೆ ಏನು ಅಂತ ಕಲ್ಸ್ಕೊಡಲ್ಲ, ಯಾವುದೇ ಕೋರ್ಸ್ ನಮ್ಗೆ ಪ್ರೀತಿ ಅಂದ್ರೆ ಏನಂತ ಕಲ್ಸ್ಕೊಡಲ್ಲ, ಯಾವುದೇ ಕೋರ್ಸ್ ನಮ್ಗೆ ಏನ್ ಮಾಡಲ್ಲ, ಸಮ ಅಂದ್ರೆ ನಂಬಿಕೆ ಅಲ್ವಾ, ಸಂತೋಷ ಅನ್ನುವಂಥ ವಿಷಯಗಳನ್ನ ನಮ್ಗೆ ಕಲ್ಸ್ಕೊಡಲ್ಲ. ಇದೆಲ್ಲ ಕಲಿಯೋದು ಕ್ರಿಸ್ತನಿಂದ ಮಾತ್ರ. ದೃಷ್ಟಿಸಿ ನೋಡ್ತಾ ಇದೀವ ದೇವ್ರ ಮಕ್ಳು ಇವತ್ತು ನಾವು, ದಿ ಮೀಕ್ನೆಸ್, ಪೇಷನ್ಸ್ ಅಂಡ್ ಸಫರಿಂಗ್ಸ್ ಆಫ್ ಕ್ರೈಸ್ಟ್, ಕ್ರೈಸ್ಟ್ ಎಂಡ್ಯೂರ್ಡ್ ಮೋಸ್ಟ್ ಅನ್ಜಸ್ಟ್ಲಿ. ಯೇಸುಕ್ರಿಸ್ತನ ಈ ಗುಣಗಳು, ತಾಳ್ಮೆ, ಶಾಂತತೆ, ದೀರ್ಘಶಾಂತಿ, ಸಂಕಟಗಳನ್ನ ಸಗಿಸುವಂತ ಭಾವನೆ, ಇದೆಲ್ಲವೂ ಹೇಗೆ ವ್ಯಕ್ತವಾಯ್ತು ಅಂದ್ರೆ ತುಂಬಾ ಭಯಂಕರವಾದಂತ ಕಷ್ಟಗಳ ಮಧ್ಯಲೇ ವ್ಯಕ್ತವಾಯ್ತು. ಸಂದರ್ಭ ಸನ್ನಿವೇಶಗಳು ತುಂಬಾ ಸುಗಮವಾಗಿ, ತುಂಬಾ ಒಳ್ಳೆ ರೀತಿ ಇರುವಾಗ ಅದು ವ್ಯಕ್ತವಾಗಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಗೆ. ಒಂದ್ ವೇಳೆ ಕರ್ತನಾದ ಯೇಸು ಕ್ರಿಸ್ತನನ್ನು ಗಮನಿಸಬೇಕಾದ್ರೆ ಎಲ್ಲ ಸನ್ನಿವೇಶಗಳು ತುಂಬಾ ಒಳ್ಳೇದಾಗಿತ್ತು. ಕಾಣಾ ಊರಿನ ಕಲ್ಯಾಣದಲ್ಲಿ, ಕಾಣಾ ಊರಿನ ಒಂದು ಮದುವೆಯಲ್ಲಿ ನೋಡ್ತೀವಲ್ಲ, ಆ ಮದುವೆಯಲ್ಲಿ ಏನ್ ನೋಡ್ತೀವಿ, ಯೇಸು ಕ್ರಿಸ್ತನು ನೀರಿನ ದ್ರಾಕ್ಷರಸ ಮಾಡಿದ್ ನೋಡ್ತೀವಿ, ಆದ್ರೆ ಅದ್ರ ಅವರ ಒಂದು ದೀರ್ಘಶಾಂತಿ ನೋಡಕ್ಕಾಗುತ್ತಾ? ಅವರ ಪ್ರೀತಿನ ನೋಡಕ್ಕಾಗುತ್ತಾ? ಅಲ್ಲಿ ಅದ್ಭುತಕರ ಇಲ್ಲ ಗಮನಿಸ್ಬಹುದು. ಎಲ್ಲಿ ನೋಡ್ತೀವಿ ಹೆಚ್ಚಾಗಿ ಈ ಗುಣಗಳನ್ನ, ಯಾವ ಸನ್ನಿವೇಶದಲ್ಲಿ ಗುಣಗಳನ್ನ ಹೆಚ್ಚಾಗಿ ನೋಡ್ತೀವಿ? ಶಿಲುಬೆ ಮರಣ ಸಮಯದಲ್ಲೇ ನೋಡೋದು ನಾವು. ತುಂಬಾ ಆತನ ಒರಡ ಇರುವಂತ ಗುಣ ಹಾಗೆ ಉಕ್ಕಿ ಬರುತ್ತೆ ನೋಡ್ರಿ ಆ ಸಮಯದಲ್ಲಿ. ಕ್ಷಮಿಸುವಂತ ಕ್ಷಮಾ ಭಾವನೆ ಬರುತ್ತೆ ನೋಡ್ರಿ, ಎಷ್ಟು ಉಕ್ಕಿ ಬರುತ್ತೆ. ತಾಳ್ಮೆ ನೋಡ್ರಿ, ಪೇಷನ್ಸ್, ಎಷ್ಟೆಲ್ಲ ಕಷ್ಟಪಡಿಸ್ಬೇಕಾದ್ರೆ ಸೈಲೆಂಟ್ ಆಗಿ ಅದನ್ನ ಸಹಿಸ್ಕೊಳ್ಳುವಂತ ಭಾವನೆ ನೋಡ್ರಿ. ಒಬ್ಬರಿಗೂ ಬಗ್ಗೆ ಅವಳೆ ಅವಹೇಳನ ಹೇಳದೆ, ಒಬ್ಬರನ್ನ ಕೂಡ ಕೆಟ್ಟದಾಗಿ ಮಾತನಾಡದೆ, ಒಬ್ಬರನ್ನ ಗದರಿಸದೆ, ತನಗೆ ಅಷ್ಟು ಶಕ್ತಿ ಇದ್ರು ಒಂದು ಗದರಿಕ್ ವೇಗಲ್ಲ ಎಲ್ಲ ಎಲ್ಲರೂ ಫ್ಲಾಟ್ ಆಗ್ಬಿಡ್ತಿದ್ರು, ಆದ್ರೂ ಕೂಡ ಅದನ್ನ ವ್ಯಕ್ತಪಡಿಸದೆ ಆತನ ಗುಣಗಳು ಯಥೇಚ್ಛವಾಗಿ ನೀರಿನ ಬುಗ್ಗೆ ರೀತಿಯಲ್ಲಿ ಬಂದಿದ್ದು ಯಾವಾಗ ಅಂದ್ರೆ ಅತೀ ಭಯಂಕರವಾದಂತ ಅನ್ಯಾಯವಾದಂತ ಶೋಧನೆಗಳಲ್ಲಿ, ಅವರಿಗೆ ಬಂದಂತ ಸಂಕಟಗಳಲ್ಲಿ. ಯೋಚನೆ ಮಾಡ್ರಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಿಗೆ ಆ ರೀತಿಯ ಅಂತ ಒಂದು ವಿಷಯವನ್ನ ಇಟ್ಟು ಅಲ್ವಾ, ನಮಗೆ ಬೇರೆ ತರ ವಿಷಯ ಇಟ್ಬಿಡ್ತಾರ ದೇವರು. ನಾವು ಆತನ ಹೆಜ್ಜೆಜ್ಜೆಯಲ್ಲಿ ನಡೀತಾ ಇದೀವಲ್ಲ, ಹೋದ್ರೆ ಇಬ್ಬರೇ ಇದ್ದವರಿಗೆ 3ನೇ ಅಧ್ಯಾಯ 1ನೇ ವಾಕ್ಯ ಇಬ್ರಿಯ ದೇವರಿಗೆ 3ನೇ ಅಧ್ಯಾಯ 1ನೇ ವಾಕ್ಯ ಆದ್ದರಿಂದ ದೇವರು 3ನೇ ಅಧ್ಯಾಯ 3ನೇ ಅಧ್ಯಾಯ 1ನೇ ವಾಕ್ಯ ಆದ್ದರಿಂದ ದೇವಜನರಾದ ಸಹೋದರರೇ, ಓದಿ 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 ಯಾರಾದ್ರು. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡಿದ್ರ ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ಇದನ್ನ, ಬಿಗಿನಿಂಗ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ ಇಬ್ರಿದವರಿಗೆ 3ನೇ ಅಧ್ಯಾಯದಲ್ಲಿ. ಲಕ್ಷ್ಯವಿಟ್ಟು ಯೋಚಿಸಿರಿ, ಲಕ್ಷ್ಯವಿಟ್ಟು ಯೋಚಿಸಿರಿ ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿರುವಂತ ಒಂದು ವ್ಯಕ್ತಿ ನೀವು ನೋಡ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ನಟನೆ ಮಾಡುವಂತ ವ್ಯಕ್ತಿನ ನೋಡಿದಾಗ ಒಂದ್ ವೇಳೆ ಆ ವ್ಯಕ್ತಿ ನಮ್ಗೆ ತುಂಬಾ ಲೈಕ್ ಆಯ್ತು, ಅವ್ರನ್ನ ನೋಡಿ ನಮ್ಗೆ ತುಂಬಾ ಮೆಚ್ಚುಗೆ ಆಗ್ಬಿಡ್ತು ಅಂದ್ಕೊಳ್ಳಿ, ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ಮಾತಾಡುವಂತ ಶೈಲಿ, ಅವ್ರು ನಡೆಯುವಂತ ನಡೆ, ಅವ್ರು ಮಾಡುವಂತ ಸ್ಟೈಲ್ ಎಲ್ಲವನ್ನ ಮಕ್ಕಳು ಕೆಲವೊಬ್ರು ಕಲಿತಾರೆ.
ಅದೇ ರೀತಿ ಮಾಡ್ತಾರೆ. ಕೆಲವರೆಲ್ಲ ಇರ್ತಾರೆ ಡೂಪ್ಲಿಕೇಟ್ ಆಗಿರ್ತಾರೆ, ಅವರೇ ರೀತಿ ಇರ್ತಾರೆ, ಅದೇ ರೀತಿ ಕಲಿತಾರೆ, ಅದೇ ರೀತಿ ಮಾತಾಡ್ತಾರೆ. ಅದೇನು ಸುಮ್ಮನೆ ಬಂದಿರೋ ಅವ್ರಿಗೆ ಅದನ್ನ ಕರಗತ ಮಾಡಿರ್ತಾರೆ ಅಂದ್ರೆ ಪ್ರಾಕ್ಟೀಸ್ ಮಾಡಿರ್ತಾರೆ. ಪ್ರತಿ ದಿನ ಅವ್ರ ವಾಯ್ಸ್ ನ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವರ ಸ್ಟೈಲ್ ನ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರು ನಡೆಯೋ ರೀತಿಯಲ್ಲಿ ನಡೆದು ಪ್ರಾಕ್ಟೀಸ್ ಮಾಡಿರ್ತಾರೆ ಅಲ್ವಾ? ಹಾಗೆ ಮಾಡಿದ್ರೆ ಮಾತ್ರ ಅವ್ರ ರೀತಿಯಲ್ಲಿ ಅವ್ರು ತೋರ್ಸಕ್ಕಾಗುತ್ತೆ. ನಿರಂತರ ಪರಿಶ್ರಮ, ನಿರಂತರ ಪ್ರಾಕ್ಟೀಸ್ ಅಲ್ವಾ? ಕಂಟಿನ್ಯೂಸ್ ಆಗಿ ಅವ್ರು ಮಾಡಿದಂತ ವಿಷಯ ಯಾರಿಗೋಸ್ಕರ? ಈ ಲೋಕದಲ್ಲಿ ಇರುವಂತ ಸಾಧಾರಣ ವ್ಯಕ್ತಿಗೋಸ್ಕರ. ಆಗಿರ್ಬೇಕಾದ್ರೆ ಕ್ರಿಸ್ತನಂತೆ ನಾವು ಆಗಿರ್ಬೇಕಂದ್ರೆ ನಮ್ಮ ಪರಿಶ್ರಮ ಎಷ್ಟಿರ್ಬೇಕು? ನಾವು ಅದಕ್ಕೆ ಅಲ್ವಾ ಕರೆಯಲ್ಪಟ್ಟಿರೋದು. ಕ್ರಿಸ್ತನಂತೆ ನಾ ಆಗ್ತೀನಿ, ಕ್ರಿಸ್ತನಂತೆ ನಾವು ಆಗೋದಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನ ದೇವರು ಪೂರೈಸ್ತಾರೆ. ಆದ್ರೆ ಕ್ರಿಸ್ತನಂತೆ ಬೆಳೆಯುವಂತ ಆ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತ ಒಂದು ವಿಷಯ ಯಾರ ಕೈಲಿದೆ ಅಂದ್ರೆ ನಮ್ಮ ಕೈಲಿದೆ. ರೈಟ್ ಅಲ್ವಾ? ದೇವ್ರು ನಮಗೆ ಬೇಕಾದಂತ ಪವಿತ್ರಾತ್ಮ ಕೊಡ್ಬಹುದು, ಕೃಪೆ ಕೊಡ್ಬಹುದು, ಸತ್ಯ ಕೊಡ್ಬಹುದು, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವಂತ ಒಂದು ಅವಕಾಶ, ಒಂದು ಜ್ಞಾನ ಯಾರಿಗೂ ಇರ್ಬೇಕಾಗಿದೆ? ನಮಗಿರ್ಬೇಕಾಗಿದೆ. ಕರೆಕ್ಟ್ ಅಲ್ವಾ? ಹಾ, ಯೋಚನೆ ಮಾಡ್ತು. ಇನ್ ಯಾರಾದ್ರೂ ಬೇರೆ ತರ ಆಗ್ಬೇಕಾಗಿದೆ ನಾವು? ಹಾ, ಬೇರೆ ತರ ಏನಾದ್ರೂ ಆಗ್ಬೇಕಾಗಿದೆ ನಾವು? ಯೇಸು ಕ್ರಿಸ್ತನ ತಾಯಿ ಆಗಿರೋಂತ ಮೇರಿ ತರ ಆಗ್ಬೇಕಾಗಿದೆಯಾ, ಇಲ್ಲ ಬೇರೆ ಇನ್ಯಾವುದೋ ಒಂದು ಭಕ್ತರ ರೀತಿಯಲ್ಲಿ ಆಗ್ಬೇಕಾಗಿದೆಯಾ? ನಾವು ಕರೆಯಲ್ಪಟ್ಟಿರುವಂತ ಉದ್ದೇಶ ಕೇಳ್ತಾ ಇದ್ದೀವಿ. ನಾವು ಏನಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ? ಇವ್ರ ತರ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೀವಾ? ಕನಿಷ್ಠ ಪಕ್ಷ ಅವ್ರ ತರ ಆಗದೆ ಇದ್ರೆ ಪರವಾಗಿಲ್ಲ, ನಾನು ಬೈಬಲಲ್ಲಿ ಒಬ್ರಿದಾರ ನೋಡ್ರಿ, ಶತಾಧಿಪತಿ, ಅವ್ರ ತರ ಆಗ್ತೀನಿ. ಇಲ್ಲ ಕೋರೇಸನು, ಇಲ್ಲ ಇವ್ರಿದ್ರಲ್ಲ ನಮ್ಮ ರೋಮರಾಜ್ ಚಕ್ರವರ್ತಿ, ಅವರೆಲ್ಲ ಒಬ್ರ ತರ ಆಗಿದ್ವಿ, ಆ ತರ ಕರೆಯಲ್ಪಟ್ಟಿದ್ದೀವಾ? ಇಲ್ಲ ಕ್ರಿಸ್ತನ ಪ್ರೀತಿ ಸಹೋದರರು, ನಾವು ಕರೆಯಲ್ಪಟ್ಟಿದ್ದು ಕ್ರಿಸ್ತನಂತೆ ಆಗೋದಕ್ಕೆ. ಆಗಿರ್ಬೇಕಾದ್ರೆ ಕ್ರಿಸ್ತನನ್ನ ದೃಷ್ಟಿಸಿ ನೋಡುವುದು, ಆತನನ್ನ ಗಮನಿಸುವುದು ನಮಗೆ ತುಂಬಾ ಮುಖ್ಯವಾಗಿದೆ. ಯಾಕೆ ಅಂದ್ರೆ ನೋಡ್ರಿ, ಒಂದು ನೀವು ಈ MBBS ಓದುವಂತ ಡಾಕ್ಟರ್ಸ್ ನ ತಗೊಂಡಾಗ ಡಾಕ್ಟರ್ಸ್ ಏನ್ ಮಾಡ್ತಿದ್ರು ಅಂದ್ರೆ, ತುಂಬಾ ಕಷ್ಟವಾದಂತ ಒಂದು ವಿಷಯ ಡಾಕ್ಟರ್ ಅಂದಾಗ ಅಲ್ವಾ? ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೀವ ಆತನ ಕೈಯಲ್ಲಿರುತ್ತೆ. ಆತನ ಸರಿಯಾಗಿ ಓದಿ ಕಲ್ತಿದ್ರೆ ಜೀವನ ಕಾಪಾಡ್ತಾನೆ, ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಜೀವನ ತೆಗೆದು ಬಿಡ್ತಾನೆ. ಅಷ್ಟು ಡೇಂಜರಸ್. ಒಂದು ವ್ಯಕ್ತಿನ ನಂಬಿ ನಮ್ಮ ನಮ್ಮ ನಮ್ಮನ್ನ ಅವನಿಗೆ ಒಪ್ಪಿಸ್ಕೊಡ್ತೀನಿ ಅಂದ್ರೆ, ಕಾರಣ ಆತನ ವಿದ್ಯಾಭ್ಯಾಸ ಅಷ್ಟು ಉನ್ನತವಾಗಿರುತ್ತೆ. ಅವನು ಆಪರೇಷನ್ ಮಾಡಕ್ ಕಲಿಬೇಕು, ಒಂದು ಏನ್ ಶಸ್ತ್ರಚಿಕಿತ್ಸೆ ಮಾಡುವಂತ ಒಂದು ವೈದ್ಯರು ಎಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಟಿರ್ತಾರೆ. ಸುಮ್ಮನೆ ಒಂದು ದಿನಕ್ಕೆ ಆಗಿರಲ್ಲ, ಅವರು ಅವ್ರ ಆಪರೇಷನ್ ಮಾಡಕ್ಕೆ ಒಂದು ದಿನಕ್ಕೆ ಅವ್ರನ್ನ ಬಿಟ್ಬಿಡಲ್ಲ. ಅಲ್ಲಿ ಆಪರೇಷನ್ ಥಿಯೇಟರ್ಲ್ಲಿ ಹೋಗಿ ನೋಡ್ತಾರೆ, ಹೇಗ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಲ್ವಾ? ಅದನ್ನ ಏನೆಲ್ಲ ಮಾಡ್ಬೇಕು, ಏನ್ ಬಿಟ್ಬಿಟ್ರೆ ಏನ್ ಅಪಾಯ ಆಗ್ಬಿಡುತ್ತೆ. ಕೆಲವೊಂದ್ ಟೈಮಲ್ಲಿ ನೀವು ನೋಡಿರ್ಬಹುದು, ಈ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದ್ರೆ ಕೆಲವೊಂದು ವೆಪನ್ಸ್ ಏನ್ ಮಾಡ್ತಾರೆ, ಸೀಸರ್ ಅಂತ ಅದನ್ನೆಲ್ಲ ಹೊರಡೆ ಬಿಟ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಏನ್ ಬಿಟ್ಟಂತ ಗೊತ್ತಾಗಲ್ಲ, ಸೂಕ್ಷ್ಮವಾಗಿರಂತ ವಿಷಯಗಳನ್ನ ಬಿಟ್ಟಿರ್ತಾರೆ, ಮತ್ತೆ ಸ್ಕ್ಯಾನ್ ತೆಗೆದ್ರೆ ಗೊತ್ತಾಗುತ್ತೆ. ಯೋಚನೆ ಮಾಡಿ ಎಷ್ಟು ಕಲಿಬೇಕಾಗಿದೆ ಅವರು ಆ ಜೀವನ ಕಾಪಾಡೋದಕ್ಕೆ. ಹಾಗೆ ಏನ್ ಮಾಡಲ್ಲ, ಅವ್ರನ್ನ ತಗೊಂಡು ಡಾಕ್ಟರ್ ನೀವು ನೆಕ್ಸ್ಟ್ ಆಪರೇಷನ್ ಮಾಡ್ರಿ, ಬನ್ರಿ ಹಿಂಗೆ ಮಾಡ್ರಿ ಅಂತ ಯಾವುದು ಈ ನಮ್ಮ ಪವರ್ ಪಾಯಿಂಟ್ ತೋರಿಸ್ತಾ ಇದ್ ನೋಡಿ ಮೊಬೈಲ್ ಅಲ್ಲಿ, ಆ ತರ ತೋರಿಸ್ಬಿಟ್ಟು ಅವ್ರನ್ನ ಬಿಡಲ್ಲ. ನೋಡ್ಬೇಕು, ಕಲಿಬೇಕು, ಜೊತೆಗಿದ್ದು ಒಬ್ರು ಹೇಳ್ಕೊಡ್ಬೇಕು, ಮತ್ತೆ ಅವ್ರನ್ನ ಕೈಯಿಂದ ಮಾಡಿಸ್ಬೇಕು, ಮಾಡ್ಬೇಕಾದ್ರೆ ನೋಡ್ಕೊಬೇಕು, ತಪ್ಪೆಲ್ಲಾದ್ರು ಮಾಡ್ತಾ ಇದ್ರ ಅಂದ್ಬಿಟ್ಟು ನಿಧಾನಕ್ಕೆ ಮಾಡಿಸ್ಬೇಕು. ಇಷ್ಟೆಲ್ಲ ಮಾಡಿ 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 ನಿರಂತರ ಪ್ರಯತ್ನ, ನಿರಂತರ ಕಲಿವಿಕೆ ನಂತರನೇ ಅವ್ರು ಏನಾಗ್ತಾರೆ, ಸ್ವತಂತ್ರವಾಗಿ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಒಂದು ಅರ್ಹತೆ ಆಗಿರುತ್ತೆ. ಇನ್ಮೇಲೆ ನೀವು ಮಾಡಬಹುದು, ನೀವು ಅದಕ್ಕೆ ಯೋಗ್ಯರಾಗಿದ್ದೀರ. ಕ್ರಿಸ್ತನ ಪ್ರೀತಿಯ ಸರಸರಿದೆ. ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳನ್ನ ತಗೊಂಡಾಗ ಅದಕ್ಕೆ ಆದಂತ ಒಂದು ಪ್ರಾಕ್ಟೀಸ್, ನಿರಂತರ ಪರಿಶ್ರಮ ಇದ್ರೆ ಮಾತ್ರ ಆ ಸ್ಥಾನಕ್ಕೆ ನಾವು ಹೋಗ್ಬೋದೇ ಹೊರತು ಯಾರು ಕೂಡ ಆ ಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಆಗಿರ್ಬೇಕಾದ್ರೆ ಕ್ರಿಸ್ತನಂತೆ ನಾವು ಆಗ್ಬೇಕಾದ್ರೆ ನಮ್ಮ ಪರಿಶ್ರಮ ಎಷ್ಟಿರುತ್ತೆ, ನಾವು ಅದನ್ನ ಗಮನಿಸುವಂತ ವಿಷಯ ಎಷ್ಟಿರುತ್ತೆ. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತಿನ ದಿನಗಳಲ್ಲಿ ದೇವರ ಮಕ್ಕಳು ಕ್ರಿಸ್ತನನ್ನ ಗಮನಿಸೋಕ್ಕಿಂತ ಹೆಚ್ಚಾಗಿ ಬೇರೆ ವಿಷಯಗಳನ್ನ ಗಮನಿಸ್ತಾ ಇರ್ತೀವಿ ಅಲ್ವಾ? ಏನು ಯೂಸ್ ಇಲ್ದಂತ ವಿಷಯಗಳನ್ನ ಗಮನಿಸ್ತಾ ಇರ್ತೀವಿ, ಅನಾವಶ್ಯಕವಾದಂತ ವಿಷಯಗಳನ್ನ ಗಮನಿಸ್ತಾ ಇರ್ತೀವಿ, ಯೂಸ್ ಇಲ್ದೇ ಇರುವಂತ ವಿಷಯಗಳಿಗೆ ತುಂಬಾ ಗಮನ ಕೊಡ್ತಾ ಇರ್ತೀವಿ. ನಾನು ನಿಮ್ಮನ್ನ ಮಾತ್ರ ಹೇಳ್ತಾ ಇಲ್ಲ, ಇವನ್ ನನ್ನನ್ನು ಕೂಡ ಹೇಳ್ತೇನೆ. ನನಗೂ ಕೂಡ ಕೆಲವೊಂದು ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ದೇವರೇ, ಎಷ್ಟೋ ವಿಷಯಗಳಿದೆ, ನಾವು ಕಡೆ ಗಮನ ಕೊಡ್ಬೇಕು. ಇದ್ರ ಜೊತೆಗೆ ನಾವು ಹೋರಾಡಿ ಬರಬೇಕಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರ ಸರ್, ಲೋಕದ ವಿಷಯಗಳಿರ್ಬಹುದು ಅಲ್ವಾ, ಬೇರೆ ಯಾವುದೇ ಫ್ಯಾಮಿಲಿ ಸಂಬಂಧಪಟ್ಟಂತ ವಿಷಯ ಇರ್ಬೋದು, ನಮ್ಮ ದಿನನಿತ್ಯದ ಒಂದು ಕರ್ತವ್ಯಗಳಿರ್ಬೋದು, ಅದರಲ್ಲೇ ಮಗ್ನರಾಗದೆ ಅದೆಲ್ಲವನ್ನ ಕ್ರಿಸ್ತನ ಕಡೆಗೆ ಡೈರೆಕ್ಟ್ ಮಾಡ್ಬೇಕು ಅಲ್ವಾ? ನಮ್ಮ ಫ್ಯಾಮಿಲಿ ಯಾವ ರೀತಿ ನಾವು ಕ್ರಿಸ್ತನ ಕಡೆಗೆ ನಡೆಸಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ನಡೆಸಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಕೆಲಸವನ್ನ ಹೇಗೆ ಕ್ರಿಸ್ತನದಲ್ಲಿ ನಡೆಯೋದಕ್ಕೆ ಅಡ್ಡಿ ಇಲ್ಲದೆ ಇರುತ್ತೋ ಆ ರೀತಿ ಅದು ನಡೆಸಕ್ಕೆ ಪ್ರಯತ್ನ ಪಡ್ಬೇಕು. ಪ್ರತಿಯೊಂದನ್ನು ಕೂಡ
ನಾವು ಆ ರೀತಿ ಮಾಡದೆ ಹೋದ್ರೆ ನಮ್ ಮೈಂಡ್ ಏನಾಗುತ್ತೆ, ಬೇರೆದನ್ನ ಹುಡುಕುತ್ತೆ, ಬೇರೆದಕ್ಕೆ ಜಾಸ್ತಿ ಏನಾಗುತ್ತೆ, ಇಂಪಾರ್ಟೆನ್ಸ್ ಕೊಡುತ್ತೆ ಅಲ್ವಾ. ಆದ್ರಿಂದ ನಾವು ಮನಗುಂದದೆ ಬೇಸರಗೊಳ್ಳದೆ ಇರ್ಬೇಕಾದ್ರೆ ಕ್ರಿಸ್ತನನ್ನ ಗಮನಿಸ್ಬೇಕು. ಕ್ರಿಸ್ತನಿಗೆ ಎಷ್ಟೆಲ್ಲ ಕಷ್ಟಗಳು ಅನುಭವಿಸಿದ್ರು, ಆ ಕಷ್ಟಗಳಲ್ಲಿ ಎಂತಹ ಗುಣಗಳು ವ್ಯಕ್ತವಾಯಿತು ಅಲ್ವಾ. ನಮಗೂ ಕೂಡ ಕಷ್ಟಗಳು ಬಂದಾಗ ಆತನ ನೆನಪು ಮಾಡ್ಕೊಂಡು ಏನ್ ಮಾಡ್ಬೇಕು, ಅಂತ ಗುಣಗಳನ್ನ ವ್ಯಕ್ತಪಡಿಸೋದಕ್ಕೆ ವೇಯ್ಟ್ ಮಾಡ್ತಾ ಇರ್ಬೇಕು. ಒಂದ್ ವೇಳೆ ನನಗೆ ಯಾವ ರೀತಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ತಂದೆ ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಕಾಯ್ಬೇಕಾಗಿದೆ. ಹೌದು ಸಹೋದರರೇ, ನಾವೆಲ್ಲರೂ ಕೂಡ ಆ ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಬೆಳೆದು ಕ್ರಿಸ್ತನ ಸರ್ಗದಲ್ಲಿ ಬೆಳಕ್ ಹೋಗ್ತಾ ಇದೀವಿ. ನಮ್ಮ ಮನಸ್ಸು ಇದನ್ನ ಮಾಡ್ಬೇಕಂತ ಹೇಳ್ತಾ ಇರತ್ತೆ. ಹೌದು, ಇವತ್ತು ಪಾಠ ಕೇಳಿದೀನಿ, ಕರೆಕ್ಟ್ ಈ ಪಾಠದ ಪ್ರಕಾರ ನಾನು ಏನ್ ಮಾಡ್ತೀನಿ, ಇನ್ಮೇಲೆ ಮಾಡ್ತೀನಪ್ಪ ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಸನ್ನಿವೇಶದಲ್ಲಿ ನಾನು ಹಂಗ್ ಮಾಡಿರಲ್ಲ, ನನಗೆ ಫೀಲ್ ಆಗುತ್ತೆ ಅಯ್ಯೋ ನಾನು ಹಿಂಗ್ ಮಾಡ್ಬಾರ್ದು ಅಂತ ಅನ್ಕೊಂಡಲ್ಲ, ಛೇ ನಾನು ಯಾಕೆ ಹಿಂಗ್ ಮಾಡಕ್ ಹೋಗ್ಬಿಟ್ಟೆ, ಛೇ ನಾನು ಬೇರೆ ಗುಣಗಳೆಲ್ಲ ಬೆಳಿಬೇಕಾಯ್ತು, ನಾ ಯಾಕೆ ಈ ರೀತಿ ಮಾಡ್ಬಿಟ್ಟೆ ಅಂತ ಮನಸ್ಸು ಕಷ್ಟ ಬಂದಾಗ ತಕ್ಷಣ ದೇವರ ಸನ್ನಿಧಿಗೆ ಹೋಗಿ, ದೇವ್ರೆ ನಾನು ಒಳ್ಳೆ ಗುಣಗಳನ್ನ ತೋರ್ಸಕ್ ಪ್ರಯತ್ನ ಪಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಈ ಗುಣ ತೋರಿಸ್ಬಿಟ್ಟಿದ್ದೀನಿ, ಮತ್ತೊಂದ್ಸರಿ ನನಗೆ ಅವಕಾಶ ಕೊಡಿ, ಖಂಡಿತವಾಗಿ ತೋರಿಸ್ತೀನಿ, ನಿಮ್ಮ ಕೃಪೆ ಕೊಡಿ, ಕೇಳ್ಬೇಕು ದೇವರ ಕೃಪೆ ಕೃಪಾಸನ ಅಧಿಕಾರ ಕ್ರಿಸ್ತನ ಪ್ರೀತಿಯ ಸಗಳ ಸೂರ್ಯರೇ. ಇಂಥ ಭಾವನೆಯಲ್ಲಿ ನೀವು ಹತ್ಸರಿಲ್ಲ, ಸಾವಿರ ಸರಿ ಬಂದು ದೇವ್ರು ಕ್ಷಮಿಸ್ತಾರೆ ಅಲ್ವಾ, ಬಲವನ್ನು ಕೊಡ್ತಾರೆ. ಅದು ಹೃದಯದಿಂದ ಬಂದಿರಬೇಕು, ನಟನೆ ಆಗಿರ್ಬಾರ್ದು. ಆ ರೀತಿಯಾಗಿ ಬಂದಾಗ ನಾವು ಬೇಸರಗೊಳ್ಳದೆ ಮತ್ತೆ ಸೊ ಮಿಸ್ ಆಯ್ತಲ್ಲಪ್ಪ, ಹಿಂಗಾಗ್ಬಿಟ್ನಲ್ಲಪ್ಪ, ನನ್ನ ಕೈ ಬೆಲೆಕ್ ಆಗ್ತಿಲ್ಲ, ಈ ಗುಣಗಳನ್ನ ಹೋರಾಡಕ್ ಆಗ್ತಿಲ್ಲ, ಈ ಶತ್ರುಗಳನ್ನ ಜಯಿಸಕ್ ಆಗ್ತಿಲ್ಲ, ನಾನು ಅಷ್ಟೇ ನನ್ನ ಕೈಯಿಂದ ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳದೆ ಕ್ರಿಸ್ತನ ಮುಂದೆ ಬರೋಣ. ನಮ್ಮನ್ನ ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ತಿದ್ಕೊಳ್ಳೋದಂದ್ರೆ ಏನು, ಯಾವ ರೀತಿ ತಿದ್ಕೊಳ್ಳೋದು, ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೇ, ಆ ತಿದ್ದುವಂತ ಒಂದು ವಿಷಯವನ್ನ ತಗೊಂಡಾಗ ಎರಡು ರೀತಿಯಾಗಿದೆ. ನಮ್ಮನ್ನ ನಾವು ತಿದ್ಕೊಳ್ಳೋದು, ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳೋದು. ನೋಡಿ ತಂದೆ, ಅದು ದೇವ್ರಿಗಿರೋದು ನಾವು ಪಾಪ ಮಾಡಿದ್ದೆ ಆದ್ರೆ ಅದು ಮನಸ್ಸಿನಲ್ಲಿ ಇರುತ್ತೆ, ಆದ್ರೆ ಮನಸ್ಸಿನಿಂದ ಕ್ರಿಯೆಯಲ್ಲಿ ಬಂದಿದ್ರೆ ಯಾವುದೋ ಸಹೋದರ ವಿರುದ್ಧವಾಗಿ ವ್ಯಕ್ತಿಗಳ ವಿರುದ್ಧವಾಗಿ ಪಾಪ ಮಾಡಿರ್ತೀವಿ ಅಲ್ವಾ. ಮನಸ್ಸಿನಲ್ಲಿ ಬರೋದೆಲ್ಲ ದೇವ್ರ ವಿರುದ್ಧ ಇರುವಂತ ಪಾಪ, ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಷಯಗಳು, ದೇವರಿಗೆ ಅಸಹ್ಯವಾದಂತ ವಿಷಯಗಳನ್ನ ನಾವು ಮಾಡೋಕೆ ಮಾಡುವಂತ ಪ್ರಯತ್ನ ಎಲ್ಲವೂ ಕೂಡ ದೇವ್ರಿಗೆ ಇರುವಂತ ಪಾಪ. ದೇವರ ಸನ್ನಿಧಿಗೆ ಹೋಗಿ ಕ್ಷಮಾಪಣೆ ಕೇಳಿದ್ರೆ ಮನಪೂರ್ವವಾಗಿ ದೇವ್ರು ಕ್ಷಮಿಸ್ತಾರೆ. ಅದು ಕ್ರಿಯೆಯಲ್ಲಿ ವ್ಯಕ್ತವಾಯ್ತು ಅಂದ್ರೆ ಯಾರಿಗೋ ಮನಸ್ಸನ್ನ ಕಷ್ಟಪಡಿಸಿರುತ್ತೆ, ನಮ್ಮ ಜೊತೆಗಿರೋರು ಇವ್ರಿಗೆ ಯಾರಿಗಾದ್ರೂ ಮನಸ್ಸು ಕಷ್ಟಪಡಿಸಿರುತ್ತೆ. ಈಗ ಇದನ್ನ ನಾವು ದೇವ್ರ ಕೃಪಾಸನದ ಮುಂದೆ ಹೋಗಿದ್ದ ಮಾತ್ರಕ್ಕೆ ಅದು ಸರಿಯಾಗಲ್ಲ, ಬದಲಾಗಿ ಯಾರು ಕಷ್ಟಪಡ್ತೀವೋ ಪಡಿಸಿರ್ತೀವೋ ಅವ್ರ ಹತ್ರನೂ ಕ್ಷಮಾಪಣೆ ಕೇಳ್ಬೇಕು. ಅಲ್ಲಿ ಕೂಡ ಏನ್ ಮಾಡ್ಬೇಕು, ಸಮಾಧಾನ ಆಗ್ಬೇಕು. ಅದಾದ ನಂತರ ಕ್ರಿಸ್ತನ ಸನ್ನಿಧಿ ಮುಂದೆ ಏನ್ ಮಾಡ್ಬೇಕು, ಹೋಗ್ಬೇಕಾಗಿದೆ. ಇದೆಲ್ಲ ಕೂಡ ದೇವ್ರ ಮಕ್ಕಳು ಗೊತ್ತಾಗಿರ್ಬೇಕು. ಒಳ್ಳೇದನ್ನ ಮಾಡಕ್ ಬಂದಿದೀವಿ, ಯಾವುದು ಒಳ್ಳೇದು ಅದನ್ನ ಮಾಡೋಣ, ಬೇಸರಗೊಳ್ಳದೆ ಕ್ರಿಸ್ತನ ಸ್ವರೂಪಿನ ಬೆಳೆಯೋದಕ್ಕೆ ಏನ್ ಮಾಡೋಣ, ಪ್ರಯತ್ನ ಪಡೋಣ. ದೇವರು ಕೃಪಾಪೂರ್ಣನು, ಹೌದು ಕೃಪಾಪೂರ್ಣನು, ಕ್ರಿಸ್ತನಲ್ಲಿ ಪ್ರೀತಿಯ ಸರ್ವ ಸೌರ್ಯರೇ. ನಮ್ಮ ಬಲಹೀನತೆಗೆ ಆತನ ಕೃಪೆ ಇದೆ ಹೊರತು ನಮ್ಮ ಏನಂತಾರೆ ನಾನು ಇದು ಪದ ಹೇಳ್ತಾರಲ್ಲ ಕನ್ನಡದಲ್ಲಿ ಏನ್ ಬರುತ್ತೆ, ನಾನು ಮಾಡ್ತೀನಿ ದುಡುಕಿ ಮಾಡುವಂತ ವಿಷಯಗಳಿಗೆ ದೇವರು ಯಾವ ಕೃಪೆ ಕೊಡಲ್ಲ ಅಲ್ವಾ. ಅಹಂಕಾರದಿಂದ ಮುನ್ನುಗ್ಗಿ ಸ್ವ ಇಚ್ಛೆಯಿಂದ ಗೊತ್ತಿದ್ದು ಮಾಡುವಂತ ವಿಷಯಗಳಿಗೆ ಕೃಪೆ ಅನ್ವಯವಾಗಲ್ಲ. ಆ ಕೃಪೆಗೂ ಒಂದು ನೀತಿ ಇದೆ. ಆ ಕೃಪೆಯಲ್ಲಿ ಏನಾಗುತ್ತೆ, ಇಲ್ಲ ಇದಕ್ಕೆ ಕೃಪೆ ಸಿಗಲ್ಲ, ಆಯ್ತು ಈ ವಿಷಯ ನೀನ್ ಮಾಡಿದಂತ ಉದ್ದೇಶ ಮನಪೂರ್ವಕವಾಗಿ ಮಾಡಿದ್ಯಾ, ಗೊತ್ತಿದ್ದು ಮಾಡಿದ್ಯಾ, ಬೇಕಂತ ಮಾಡಿದ್ಯಾ, ಮಾಡ್ಬೇಕಂತ ಒಂದ್ ವಿಷಯದಿಂದ ಮಾಡಿದ್ಯಾ ಅಲ್ವಾ, ಇದಕ್ಕೆ ನಾನು ಕೃಪೆ ಕೊಡಕ್ಕಾಗಲ್ಲ. ಕೃಪೆ ಇರೋದು ನಿನ್ನ ಬಲಹೀನತೆಗೆ, ತಿಳಿದೇ ಮಾಡಿದ್ದಕ್ಕೆ, ಗೊತ್ತಿಲ್ಲದೆ ಮಾಡಿದ್ದಕ್ಕೆ. ನೀನ್ ಮಾಡ್ಬೇಕಂತ ಮನಸ್ಸಿದ್ರು ಕೂಡ ಆ ಸಮಯದಲ್ಲಿ ಮಾಡದಿರುವಂತ ಆದಾಮನ ನಿಮ್ಮ ಹಳೆ ಮನುಷ್ಯ ಸ್ವಭಾವಕ್ಕೆ ಕೃಪೆ ಇರೋದು. ಹಾಗಾಗಿ ಏನಾಗುತ್ತಂದ್ರೆ ಪ್ರೀತಿಯ ಸೋರಿದೆ, ಇಲ್ಲಿ ನಾವು ಬೇಸರಗೊಳ್ತೀವಿ, ಇಲ್ಲಿ ನಾವು ಬೇಸರಗೊಂಡ್ ಬಿಡ್ತೀವಿ, ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ದೆ ನಾವೇನ್ ಮಾಡ್ತೀವಿ, ಬೇಸರಗೊಳಗಾಗ್ತೀವಿ. ಯಾವ ರೀತಿ, ನಾನು ಎಲ್ಲಿ ತಪ್ಪು ಮಾಡಿದಂತ ಕಂಡಿಡಿಯಕ್ಕಾಗದೆ ಬೇಸರಗೊಳಗಾಗ್ತೀನಿ ಅಲ್ವಾ, ನನ್ನ ಮಿಸ್ಟೇಕ್ ಎಲ್ಲಂತ ಕಂಡಿಡಿಯಕ್ಕಾಗದೆ ಬೇಸರಗೊಳಗಾಗ್ತೀನಿ, ಕಂಡಿಡಿಬೇಕು, ಅದನ್ನ ಸರಿಪಡಿಸ್ಬೇಕು, ದೇವರ ಸನ್ನಿಧಿಗೆ ಹೋಗ್ಬೇಕು, ಸಹೋದರ ಮುಂದೆ ಕ್ಷಮಾಪಣೆ ಕೇಳ್ಬೇಕು. ದೇವರ ಹತ್ರ ಕ್ಷಮಾಪಣೆ ಕೇಳಿ ನಿಮ್ಮ ಬೇಸರ ಹೊರಟೋಗುತ್ತೆ, ಒಂದು ಸಮಾಧಾನ ಬರುತ್ತೆ ನಿಮ್ಗೆ, ಮುನ್ನುಗ್ತೀರಾ, ಮುಂದೆ ಮತ್ತೆ ಏನ್ ಮಾಡ್ತೀರಾ, ಮುಂದಿನ ಹೆಜ್ಜೆನ ಇಟ್ಟು ಮುಂದುವರಿತೀರಾ. ಹೌದು ಸಹೋದರ ಸೌರ್ಯ, ನಾನಾ ತರ ವಿಧದಲ್ಲಿ ನಮಗೆ ಇಂಥ ಒಂದು ಕಷ್ಟಗಳು ಬರ್ಬೇಕಾದ್ರೆ ದೇವರ ಮಕ್ಕಳು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ಮಾತ್ರವಲ್ಲ, ಯು ಶುಡ್ ಬಿ ಗ್ಲಾಡ್ ಟು ವಾಕ್ ಇನ್ ದಿಸ್ ಫುಟ್ ಸ್ಟೆಪ್ ಟು ಎಂಡ್ಯೂರ್ ದಿ ಸೇಮ್ ಎಕ್ಸ್ಪೀರಿಯನ್ಸಸ್ ಟು ಡ್ರಿಂಕ್ ವಾಟ್ ಅವರ್ ದಿ ಫಾದರ್ ಶಾಲ್ ಪೋರ್ ಔಟ್ ಫಾರ್ ಅಸ್ ಇನ್ ಅವರ್ ಕಪ್ ಇಸ್ ಕಪ್ ಅಲ್ವಾ. ಆಗ್ಬೇಕಾದ್ರೆ ದೇವರ ಮಕ್ಕಳು
ಆತನ ಹೆಜ್ಜೆ ಜಡಿಯಲ್ಲಿ ನಡಿಬೇಕು ಅನ್ನೋದ್ರ ವಿಷಯದಲ್ಲಿ ಒಂದು ಸಂತೋಷ ಇರಬೇಕು, ಒಂದು ಆನಂದ ಭರಿತರಾಗಿ, ಕರೆಕ್ಟ್ ಅಲ್ವಾ? ಆ ನೋಡ್ರಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ವಿಷಯ ತುಂಬಾ ಈಸಿ ಆಗಿರುತ್ತೆ ಆದ್ರೆ ಮನಸ್ಸಿಗೆ ಇಷ್ಟವಾಗಿರಲ್ಲ, ಅದು ಕಷ್ಟವಾಗ್ಬಿಡುತ್ತೆ. ಕೆಲವೊಂದು ವಿಷಯ ಆಗಿರುತ್ತೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಮನಸ್ಸಿಗೆ ಅದು ಇಷ್ಟಪಟ್ಬಿಟ್ರೆ ಅದಷ್ಟೇ ಈಸಿ ಆಗುತ್ತೆ. ಇದೇ ರಿಯಾಲಿಟಿ, ಇದನ್ನ ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಯಾವುದೇ ವಿಷಯಕ್ಕೆ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ ಅಲ್ವಾ? ಹಾ, ಈ ನೋಡಿ ಮಕ್ಕಳು ನೋಡಿದಾಗ ಈ ಮೊಬೈಲ್ ಏನ್ ಮಾಡ್ತಾರೆ ನೋಡಿ, ಕುತ್ಕೊಂಡ್ಬಿಡ್ತಾರೆ. ಏನಪ್ಪಾ ಅಂದ್ರೆ ಅವ್ರಿಗೆ ಮೊಬೈಲ್ ನೋಡೋದು ತುಂಬಾ ಇಷ್ಟ ಅಲ್ವಾ? ಅದನ್ನ ನೋಡ್ಕೊಂಡು ಕುತ್ಕೊಂತಾರೆ. ಮನೇಲಿ ಹೋಮ್ವರ್ಕ್ ಏನಕ್ಕೆ ಕೊಟ್ರೆ ಏನ್ ಮಾಡಲ್ಲ ಅದು ಅವ್ರಿಗೆ, ಅದು ಅದು ಅದರಲ್ಲಿ ಏನಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಒಂದ್ಸರಿ ಅದನ್ನ ಮಾಡಕ್ ಕಲ್ತ್ಬಿಟ್ರೆ ಇಷ್ಟ ಆಗ್ಬಿಟ್ರೆ ಅದು ಕಷ್ಟ ಆಗಲ್ಲ ಅವ್ರಿಗೆ, ಅದು ಇಷ್ಟ ಬಂದ್ಬಿಟ್ರೆ ಅದು ಬೇಗ ಮಾಡ್ಬಿಡ್ತಾರೆ. ಯಾವ್ದು ಇಷ್ಟ ಪಡಲ್ವೋ ಅದು ಚಿಕ್ಕ ವಿಷಯ ಆಗಿದ್ರು ಕಷ್ಟ ಆಗ್ಬಿಡುತ್ತೆ. ಸೊ ದೇವ್ರ ಮಕ್ಕಳು ಕ್ರಿಸ್ತನೇ ಹೆಜ್ಜೆ ನಡಿ, ಇದು ನಾವು ಇಷ್ಟಪಡ್ಬೇಕು, ಅದು ನಮ್ಗೆ ಆನಂದವಾಗಿ ಕಾಣಿಸ್ಕೊಬೇಕು. ನಡಿಬೇಕಾ, ಶಿಲುಬೆಯನ್ನು ಹೊರಬೇಕಾ, ಅವಮಾನಗಳನ್ನ ಸಹಿಸ್ಕೊಬೇಕಾ? ಇಷ್ಟೊಂದು ಬಾಧೆಗಳನ್ನ ಅನುಭವಿಸ್ಬೇಕಂದ್ರೆ ಖಂಡಿತ ಸಹಿಸಕ್ ಆಗಲ್ಲ, ಶಿಲುಬೆಯನ್ನು ಹೊರಕ್ಕೂ ಆಗಲ್ಲ. ಆ ರೀತಿ ಹೊರೋದನ್ನ ದೇವ್ರು ಯಾವಾಗಲೂ ಮನಲ್ಲಿ ಇಷ್ಟಪಡೋದು ಇಲ್ಲ. ಮನಪೂರ್ವಕವಾಗಿ ಆನಂದಭರಿತವಾಗಿ ತುಂಬ ಹೃದಯದಿಂದ ಸಂತೋಷದಿಂದ ದೇವರಿಗೆ ಕೊಡದಿರುವಂತ ಯಾವುದೇ ವಿಷಯವನ್ನ ದೇವರು ಸಮರ್ಪಣ ಅದು ಅಕ್ಸೆಪ್ಟ್ ಮಾಡಲ್ಲ. ನಾವು ಸಮರ್ಪಿಸುವಂತ ಯಾವುದೇ ವಿಷಯವನ್ನ ದೇವರು ಅಂಗೀಕರಿಸಲ್ಲ. ನಮಗೂ ಕೂಡ ಆ ಕ್ರಿಸ್ತನ ಹೆಜ್ಜೆ ನಡೆಯೋದು ತುಂಬಾ ಸಂತೋಷವಾಗಿರ್ಬೇಕು ಇರ್ಬೇಕು. ಒಂದು ಕ್ಷಣದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಮ ಮನಸ್ಸು ಈ ರೀತಿ ಹೇಳ್ಬೇಕು, ನನಗೂ ಕೂಡ ಕ್ರಿಸ್ತನ ಶಿಲುಬೆ ಹೊರೋದಕ್ಕೆ ಅವಕಾಶ ಸಿಕ್ಬಿಡ್ತಲ್ಲ, ನನಗೆ ಎಷ್ಟರವನು ನಾನು, ನನಗೆ ಏನು ಇಲ್ಲದವನು ನಾನು, ನನಗೂ ಕೂಡ ಈ ಅವಕಾಶ ಸಿಕ್ಬಿಡ್ತ, ನಾನು ಏನಾಗಿದ್ದೀನಿ ಆಕ್ಚುಲಿ, ನಾನು ಯಾರು, ನಾನು ಈ ಭೂಮಿಯಲ್ಲಿ ಹೋಲಿಕೆ ಮಾಡಿದ್ರೆ ಭೂಮಿಯ ಜನರ ಮಧ್ಯೆ ನಾನು ಏನಾಗಿದ್ದೀನಿ, ಎಷ್ಟೋ ಜನರಿಗೆ ಬೇಕಾದ್ರೆ ಇಷ್ಟು ದೊಡ್ಡ ಒಂದು ಅವಕಾಶ ನನಗೆ ಸಿಕ್ಬಿಡ್ತಲ್ಲ, ನಾನು ಬಿಡಲ್ಲ ದೇವ್ರೆ. ಕರ್ತನೆ ಮೆಜರ್ ನಡಿಬೇಕು, ನನ್ಗೆ ತುಂಬಾ ಆಸೆ ಇದೆ. ಎಷ್ಟೇ ಕಷ್ಟ ಆಗಿರ್ಲಿ ನಿನ್ನ ನಂಬಿ ಬಿಡ್ತೀನಿ, ಈ ಶರೀರ ಏನೇ ಸಮಸ್ಯೆಗಳು ಕೊಡ್ಲಿ, ಲೋಕನನ್ನ ಎಷ್ಟೇ ಎದುರಿಸ್ಲಿ, ಸೈತನ್ ಮುಂದೆ ಬಂದು ಅಡ್ಡ ನಿಂತ್ಕೊಳ್ಳಿ, ನಿಮ್ಮ ಹೆಜ್ಜೆ ನಡೆದೇ ನಡಿತೀನಿ ಅನ್ನೋ ಸಂತೋಷ ಆಸಕ್ತಿ ವೈರಾಗಿ ಇದ್ರೆ ಮಾತ್ರ ಕ್ರಿಸ್ತನ ಹೆಜ್ಜೆ ಅಡಿಲಿ ನಡೆಯಕ್ಕಾಗುತ್ತೆ, ಆ ಪಾತ್ರೆಯಲ್ಲಿ ಸಂತೋಷವಾಗಿ ಇರಿಯಕ್ಕಾಗುತ್ತೆ ಅಲ್ವಾ? ನಮಗಿರುವಂತ ಬೇಸರ ನಮ್ಗಿರಲ್ಲ, ಮನಗುಂದಿದವರ ಆಗುವಂತ ವಿಷಯಗಳು ನಮ್ಗೆ ಮತ್ತೆ ಬರಲ್ಲ, ನಾವು ವಿನಾಕಾರಣ ಮನಗುಂದುವಂತ ಒಂದು ಸನ್ನಿವೇಶಕ್ಕೆ ಹೋಗಲ್ಲ. ಏನೇ ಕಷ್ಟಗಳು ಬಂದ್ರೂ ಮನ ನೆಮ್ಮದಿಯಾಗಿ ಅಲ್ವಾ ಸಂತೃಪ್ತಿಯಾಗಿ ಕ್ರಿಸ್ತನ ಹಿಂಬಾಲಿಸುವುದಕ್ಕೆ ಯಾವಾಗಲೂ ಸಿದ್ಧ ಮನಸ್ಸಿಂದ ಕೂಡಿರ್ತೀವಿ. ಸುಮ್ಮ ಸುಮ್ಮನೆ ಬೇಸರಾಗಿ ಕುತ್ಕೊಳ್ಳಲ್ಲ, ಕೆಲಸಗಳನ್ನ ಬಿಡಲ್ಲ. ಪೇತ್ರನು ಯೇಸುವನ್ನ ಸತ್ತೋದ್ಮೇಲೆ ಮೀನು ಹಿಡಿಯೋ ಓಟ ಹಾಗೆ ಕೆಲವರು ಏನ್ ಮಾಡ್ಬಿಡ್ತಾರೆ, ಕ್ರಿಸ್ತನಲ್ಲಿ ಬರ್ತಾರೆ, ಚೆನ್ನಾಗಿ ಹೋಗ್ತಾರೆ, ಯಾವುದೇ ಸನ್ನಿವೇಶಕ್ಕೆ ಮಳೆ ಮತ್ತೆ ಏನ್ ಮಾಡ್ತಾರೆ ಅಲ್ಲೇ ಲೈಫ್ ಹೊರಟೋಗ್ಬಿಡ್ತಾರೆ. ಚೆನ್ನಾಗಿರ್ತಾರೆ, ಏನ್ ಸಬ್ಜೆಕ್ಟ್ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ, ಟಕ್ಕಂತ ನೋಡಿದ್ರೆ ಎಲ್ಲೂರಲ್ಲ, ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅಷ್ಟೇ, ಬೇಸರ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಬೇಡಪ್ಪ ಇದು ಬೇಡ ಬೇಡ, ಈ ನಾರವೇನೆ ಬೇಡ, ಇಟು ಹಿಂದೆ ಹೊರಟಾಗಿರ್ತಾರೆ. ಕ್ರಿಸ್ತನ ಪ್ರೀತಿ ಸೋರ ಸೋರಿಯರೇ, ಅದಕ್ಕೆ ಹೇಳ್ತಾರೆ ಕ್ರಿಸ್ತನನ್ನ ಹಿಂಬಾಲಿಸೋದನ್ನ ಇಷ್ಟಪಡ್ರಿ, ಆತನ ಕಷ್ಟ ಬಾಧೆಗಳನ್ನ ಏನ್ ಮಾಡ್ರಿ ಮನಸ್ಸಲ್ಲಿ ಇಟ್ಕೊಂಡು ಅಲ್ವಾ? ಎಷ್ಟೆಲ್ಲ ಬಾಧೆಯಲ್ಲಿ ಸಂಕಟ ಸಹಿಸೋದನ್ನ ಕ್ರಿಸ್ತನ ಅಮೂಲ್ಯವಾದ ಗುಣಗಳು ನಮ್ಮಲ್ಲಿ ಆತನ ವ್ಯಕ್ತವಾಯಿತು, ಅದರಿಂದ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಮಗೆ ತೋರಿಸಿದ ಪ್ರೀತಿ ಏನಂತ ವ್ಯಕ್ತವಾಯಿತು ಅನ್ನೋದು ವಿಷಯಗಳನ್ನ ತುಂಬಾ ಇಷ್ಟಪಟ್ಟು ನಾವು ಕೂಡ ಅಂತ ದಾರಿಯಲ್ಲಿ ನಡಿಬೇಕು, ಅಂತ ಗುಣಗಳು ನಮ್ಮಲ್ಲಿ ಬರಬೇಕು. ನನ್ನಲ್ಲೂ ಕೂಡ ಒಳ್ಳೆ ದಯೆ, ಪ್ರೀತಿ, ಅನುಕಂಪ, ನಂಬಿಕೆ ಇದೆಲ್ಲ ಹೆಚ್ಚಾಗಿ ಬರ್ಬೇಕಂತ ಆಸೆ ಪಟ್ರಿ, ನಡಿತೀವಿ ಕ್ರಿಸ್ತನ ಹೆಜ್ಜೆಜಾಡಲ್ಲಿ ಅಲ್ವಾ? ನನ್ನಲ್ಲಿ ಕೂಡ ಏನ್ ಬರ್ಬೇಕು, ದೀರ್ಘಶಾಂತಿ ಇರ್ಬೇಕು, ದೀರ್ಘಶಾಂತಿ ಹೆಂಗಿದೆ ಅಂತ ಆ ಫಲವನ್ನು ನಾವು ನೋಡ್ಬೇಕು ಅಲ್ವಾ? ಈ ಫಲ ಅಂತ ತಗೊಳ್ಳಿ, ಫ್ರೂಟ್ಸ್ ಫಸ್ಟ್ ಯಾರು ಗೊತ್ತಿರುತ್ತೆ, ನಮ್ಗೆ ಗೊತ್ತಿರುತ್ತೆ, ಅದು ನಮ್ಗೆ ಫಸ್ಟ್ ಬೆನಿಫಿಟ್, ನಂತರ ಅದರಿಂದ ದೇವರಿಗೆ ಆ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ದೇವರ ಗುಣಗಳನ್ನ ಇಟ್ಕೊಂಡು ಇಡೀ ಲೋಕಕ್ಕೆ ನಮ್ಗೆ ಏನ್ ಮಾಡ್ತಾರೆ, ಸರಿ ಮಾಡುವಂತ ಕೆಲಸಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲನೇದಾಗಿ ಅದರ ಪ್ರತಿಫಲ, ಅದರ ಒಂದು ಪರಿಣಾಮ, ಅದರ ಒಂದು ಏನಂತೀವಿ ಅದರ ಟೇಸ್ಟ್, ಅದರಿಂದ ಬರುವಂತ ಬ್ಲೆಸ್ಸಿಂಗ್ಸ್ ಯಾರಿಗಪ್ಪ ಅಂದ್ರೆ ನಮಗೆ ಫಸ್ಟ್. ನಾನು ದೀರ್ಘಶಾಂತಿ ಇದ್ರೆ ನನಗೆ ಬ್ಲೆಸ್ ಅಲ್ವಾ? ನನ್ನ ನಂಬಿಕೆಯಿಂದ ಕುಡಿದ್ರೆ ನನಗೆ ಬ್ಲೆಸ್, ನಾನು ಸಂತೋಷದಿಂದ ಕುಡಿದ್ರೆ ನನಗೆ ಬ್ಲೆಸ್ಸಿಂಗ್, ಮೊದಲು ನನಗೆ ಫಲ ಸಿಗುತ್ತೆ, ಫಸ್ಟ್ ಇಟ್ಸ್ ಎಫೆಕ್ಟ್ ಟು ಮೀ. ಹಾಗೆ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆಯೋದಕ್ಕೆ ಯಾವಾಗಲೂ ಸಂತೋಷ ಪಡಬೇಕು. ಕರ್ತನು ತಂದೆಯ ದೇವ್ರ ಮೇಲೆ ಕೊಟ್ಟಂತ ಪಾತ್ರೆಯಲ್ಲಿ ಕುಡಿಯೋದಕ್ಕೆ ನಾವು ಯಾವಾಗಲೂ ಸಂತೋಷ ಉಳ್ಳವರಾಗಿರ್ಬೇಕು. ಆಗಿರೋದ್ರಿಂದ ನೆಕ್ಸ್ಟ್ ವಾಕ್ಯ ಓದನ ಇಬ್ರಿಯ 2ನೇ ಅಧ್ಯಾಯ ನಾಲ್ಕನೇ ವಾಕ್ಯ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನೋಡಿ, ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡೋದ್ರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ.
ಇಬ್ರಿಯದವರಿಗೆ ನಡೆನದಿಯ ನಾಲ್ಕನೇ ವಾಕ್ಯ ನೋಡಿ, ವಾಕ್ಯ ಎಷ್ಟು ಚೆನ್ನಾಗಿರ್ತದೆ. ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ನಮ್ಮನ್ನೇ ನಾವು ವಂಚನೆ ಮಾಡ್ಕೊಳ್ದೆ ಇರಬೇಕು ಅಂದ್ರೆ ಫಸ್ಟ್ ನಮಗೆ ನಾವು ನಿಜಸ್ಥರಾಗಿರ್ಬೇಕು, ನಮ್ಮ ಮನಸಾಕ್ಷಿಗೆ ನಾವು ನಿಜಸ್ಥರಾಗಿರ್ಬೇಕು, ನಮಗೆ ನಾವು ಸುಳ್ಳೇಳ್ಕೊಬಾರ್ದು ಅಲ್ವಾ. ಬೇರೆಯವ್ರ ಮುಂದೆ ನೆಕ್ಸ್ಟ್ ದೇವರ ಸನ್ನಿಧಿಯಲ್ಲಿ ನಂತರ ಬರುತ್ತೆ. ಮೊದಲನೇದಾಗಿ ನಾನು ನನಗೆ ನನ್ನ ಗುಣಗಳು ನನ್ನಲ್ಲಿ ವ್ಯಕ್ತವಾಗಿರುವಂತ ಗುಣ, ನಾನು ಇಷ್ಟರ ಮಟ್ಟಿಗೆ ಪಾಪಕ್ಕೆ ವಿರುದ್ಧವಾಗಿ ಪಾಪವನ್ನ ಜಯಿಸ್ತಾ ಇದ್ದೀನಿ. ಪ್ರತಿನಿತ್ಯ ಪಾಪ ಅನ್ನುವಂತಹ ಒಂದು ವಿಷಯ ಅಂತ ತಗೊಂಡಾಗ ಪಾಪದ ಪಟ್ಟಿಯಲ್ಲಿ ಇದೆಲ್ಲ ಬರುತ್ತಲ್ಲ, ಎಷ್ಟೋ ವಿಷಯ ಇದೆ. ಇನ್ನು ಪಾಪ ಅಂದ್ರೆ ಏನ್ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಸುಳ್ಳೇಳೋದು, ಕದಿಯೋದು, ವ್ಯಭಿಚಾರ ಮಾಡೋದು, ಕೊಲೆ ಮಾಡೋದು, ಇಂಥ ವಿಷಯಗಳೆಲ್ಲ ಗೊತ್ತಿರುತ್ತೆ. ಇದು 10 ಆಜ್ಞೆಗಳು. ಬಟ್ ದೇವರ ಮಕ್ಕಳಿಗೆ ಇದು ವಿಭಿನ್ನ ಅಲ್ವಾ. ದೇವರ ಮಕ್ಕಳಿಗೆ ಇದು ವಿಭಿನ್ನ ಯಾವ ರೀತಿ ಅಂದ್ರೆ, ನಾವು ಸತ್ಯದಲ್ಲಿ ನಡೀತಾ 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 ಇದೆಲ್ಲ ಒಂದು ಪಾಪನ ಅನ್ನೋದು ಕೂಡ ನಮ್ಮ ಪಾಪ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ವಾಕ್ಯ ಹೇಳ್ತಾರದು, ಕೆಟ್ಟದಾಗಿ ತೋಚುವಂತ ಎಲ್ಲವನ್ನು ಬಿಟ್ಟು ನೀವು ದೂರ ಇರಿ. ಯಾವುದು ಕೆಡುಕಾಗಿರುತ್ತೋ, ಯಾವುದು ಮನಸ್ಸಿಗೆ ತಪ್ಪು ಅನಿಸುತ್ತೋ ಅದೆಲ್ಲ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಆ ಪಾಪವನ್ನ ವಿರುದ್ಧವಾಗಿ ಹೋರಾಡೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಕ್ರಿಸ್ತನಲ್ಲಿ ಪ್ರೀತಿ ಸಾಗಿಸೋದು, ಸುಲಭವಾದ ವಿಷಯಗಳಲ್ಲ. ಲೈಫ್ ಕೊಡ್ಬೇಕು ಅದಕ್ಕೆ. ಪಾಪವನ್ನ ಜಯಿಸಿ ಬರ್ಬೇಕಂದ್ರೆ ಜೀವವನ್ನ ಕೊಡ್ಬೇಕು, ಜೀವನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಇಲ್ಲದಿದ್ರೆ ಪಾಪವನ್ನ ಜಯಿಸಕ್ಕೆ ಆಗಲ್ಲ. ಯಾರು ಜೀವವನ್ನ ಕೂಡ ಸಿದ್ಧ ನಾನು ಕೊಟ್ಟು ಈ ಪಾಪವನ್ನ ಹೋರಾಡ್ತೀನಿ ಜಯಿಸ್ತೀನಿ ಅಂತ ಭಾವನೆ ಇರ್ತಾರೋ ಅವ್ರು ಮಾತ್ರ ಜೊತೆಗೆ ಹೋರಾಡಕ್ಕಾಗ. ಸುಮ್ಮನೆ ಎಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಾವಿರ ಇದೆ, ನಮ್ಮ ಮಾಂಸ ಬಲಹೀನತೆ ಅನ್ನೋ ಸುಮ್ಮನೆ. ಒಬ್ಬೊಬ್ಬರಿಗೆ ಒಂದು ಬಲಹೀನತೆ ಇರುತ್ತಲ್ವಾ, ಕಣ್ಣಿನ ಆಸೆ, ಮಾಂಸದ ಆಸೆ, ಬದುಕು ಬಲಿನ ಡಂಬ, ಈ ರೀತಿ ಹಲವಾರು ವಿಷಯಗಳಿದೆ. ಒಬ್ಬೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇದ್ದಿರುತ್ತೆ, ಅದನ್ನ ಹೋರಾಡಿ ಬರೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಆದ್ರೆ ಏನಾಗಿರ್ಬೇಕು, ಅದಕ್ಕೋಸ್ಕರ ದೊಡ್ಡ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನ ಪ್ರೀತಿ ವ್ಯಕ್ತವಾಗಿದ್ದು ದೊಡ್ಡ ತ್ಯಾಗ ಮಾಡಿದ್ರೆ ಮಾತ್ರ. ಆ ತ್ಯಾಗವಿಲ್ಲದ ಪ್ರೀತಿ ವ್ಯಕ್ತವಾಗಲ್ಲ. ನಾನು ಪ್ರೀತಿ ಮಾಡ್ತೀನಿ, ದೇವ್ರನ್ನ ಪ್ರೀತಿ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ನನ್ಗೆ ಯಾವುದೇ ತ್ಯಾಗ ಮಾಡದೆ ಇದ್ರೆ ಖಂಡಿತ ಪ್ರೀತಿ ಅನ್ನೋದು ಸುಳ್ಳಾಗುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಸೋದಕ್ಕೆ ನಮಗಿರುವಂತ ಇವತ್ತು ಕೆಲವೊಂದು ಔಟ್ವರ್ಡ್ ಅಪಿಯರೆನ್ಸ್ ಅಂದ್ರೆ ಹೊರನೋಟಕ್ಕೆ ಹೊರಗಡೆ ತೋರುವಂತ ಕೆಲವೊಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ ಸರಿಯಾಗಿ ಸಭೆಗೆ ಹೋಗೋದು, ಸರಿಯಾದ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು, ಪ್ರತಿದಿನ ಬೈಬಲ್ ಓದೋದು ಅಲ್ವಾ. ಇದು ಬಾಬಿಲೋನ್ ಅವರು ಮಾಡ್ತಾರೆ, ಬಾಬಿಲೋನ್ ಮಾಡಲ್ವಾ? ಏನಪ್ಪಾ ಅಂದ್ರೆ ಅವ್ರು ನಮ್ಮ ಹತ್ರ ಸತ್ಯ ಇದೆ, ನಮ್ಮ ಹತ್ರ ಸತ್ಯ ಇಲ್ಲ ಅಷ್ಟಕ್ಕೇನಾ? ಸತ್ಯ ಸಿಕ್ಕಿದ ಮಾತ್ರಕ್ಕೆ ಅವ್ರಿಗೆ ನಮ್ಗೆ ಇಷ್ಟೇ ವಿಷಯನಾ? ನಾವು ಸಭೆಗೆ ಹೋಗ್ತೀವಿ, ದಿನ ಬೈಬಲ್ ಹೋಗ್ತೀವಿ, ಸಹೋದರ ಐಕ್ಯದಲ್ಲಿ ಇರ್ತೀವಿ, ಇಷ್ಟೇನಾ? ಇದೇನಾಗುತ್ತೆ, ಇದು ನಮ್ಗೆ ಕ್ರಿಸ್ತನ ದಾರಿಯಲ್ಲಿ ಬೆಳೆಯೋದಕ್ಕೆ ಒಂದು ಗುರುತಾಗಿರುತ್ತಾ? ಇಲ್ಲವೇ ಇಲ್ಲ ಅಲ್ವಾ. ಇದು ಕ್ರಿಸ್ತನ ದಾರಿಯಲ್ಲಿ ನಾವು ಬೆಳೆಯೋದಕ್ಕೆ ನಾವು ಮಾಡುವಂತ ಪ್ರಯತ್ನಗಳಾಗಿರುತ್ತೆ, ಆದ್ರೆ ಇದು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಇರುವಂತ ಗುಣಲಕ್ಷಣಗಳು. ಕ್ರಿಸ್ತನ ಪ್ರೀತಿ ಸೋರಿಸೋರಿದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆಗಳಿಗೆ ವಿರುದ್ಧವಾಗಿ, ಸಹೋದರ ಸಹೋದರಿ ಮಧ್ಯದಲ್ಲಿ ನಾವು ಇರಬೇಕಾದ್ರೆ ಉಂಟಾಗುವಂತ ಭಾವನೆಗಳ ಮಧ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತ ಒಳ್ಳೆಯ ಗುಣಲಕ್ಷಣಗಳು ಯಾವ ರೀತಿ ವ್ಯಕ್ತವಾಗುತ್ತೆ, ಅದನ್ನ ಹೇಗೆ ಜಯಿಸ್ತೀವಿ. ಒಂದು ಸಹೋದರರು ಒಳ್ಳೆ ಗುಣಗಳನ್ನ ತೋರಿಸ್ತಾ ಇದಾರೆ ಅಂದ್ರೆ ಅವರು ಹುಟ್ಟಿದಾಗಿಂದಲ ಬಂದಿಲ್ಲ, ಬದಲಾಗಿ ದೇವರ ಯಾವುದೋ ಒಂದು ಆತ್ಮವರ ಹತ್ರ ಬಂದ್ಬಿಟ್ಟು ಅವ್ರನ್ನ ಒಳ್ಳೆ ಗುಣ ಮಾಡ್ಬಿಡ್ತಂತಲ್ಲ, ಅವ್ರು ಏನ್ ಮಾಡಿದಾರೆ, ಅದನ್ನ ಬೆಳೆಸ್ಕೊಂಬಂದಿದ್ದಾರೆ. ಅಂದ್ರೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡಿದ್ದಾರೆ, ಈಗ ಮಾಡಿದ್ರೆ ತಪ್ಪು, ಇದು ನಾನು ಯಾವತ್ತೂ ಮಾಡಲ್ಲ, ಇಲ್ಲಿಂದ ನಾನು ಹೊರಡಕ್ ಬರ್ತೀನಿ, ಇಂಥ ಗುಣಗಳನ್ನ ಬೆಳೆಸ್ಕೊಳ್ತೀನಿ ಅಂತ ರೀತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅದೇ ಗುರುತು. ಒಂದು ಸಹೋದರ ಸಹೋದರಿಯಲ್ಲಿ ಆ ಗುಣ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅವರು ಅದ್ರ ವಿರುದ್ಧವಾಗಿ ಹೋರಾಡಿಲ್ಲ ಅಂತ ಅರ್ಥ ಅಲ್ವಾ. ಈ ಪಾಪ ಅಂತ ತಗೊಂಡಾಗ ದೇವ್ರ ಮಕ್ಕಳಿಗೆ ಈ 10 ಕಟ್ಟಲೆ ನಮಗೆ ನಾವು ಸಾಮಾನ್ಯವಾಗಿ ಮಾಡಲ್ಲ, ನಾವು ಕದಿಯಕ್ ಹೋಗಲ್ಲ, ಸುಳ್ಳೇಳಕ್ ಹೋಗಲ್ಲ, ಲೋಕದ ಮತ್ತೆ ವ್ಯಭಿಚಾರ ಮಾಡಕ್ ಹೋಗಲ್ಲ, ಇದೆಲ್ಲ ನಮ್ಗೆ ಇಲ್ಲ ಬಿಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ರೆ ಮನಸ್ಸಿನಲ್ಲಿ ಬರುವಂತ ವಿಷಯಗಳಿಗೆ ನಾವು ಅಲ್ಲಿ ಪಾಪದ ವಿರುದ್ಧವಾಗಿ ಹೋರಾಡಿದ್ದೆ ಆದ್ರೆ ಅದನ್ನ ಎದುರಿಸಿ ನಿಂತ್ಕೊಂಡು ಆ ಒಂದು ತಪ್ಪಾದ ವಿಷಯಗಳನ್ನ, ಸೈತಾನಂದ ಬರುವಂತ ತಪ್ಪಾದ ಆಲೋಚನೆಗಳನ್ನ, ಸತ್ಯಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ವಿರುದ್ಧವಾಗಿ ಹೋರಾಡಿದಾದ್ರೆ ನಮ್ಮಲ್ಲಿ ನಂತರ ಒಳ್ಳೆ ಗುಣಗಳು ಬರುತ್ತೆ, ಅದು ನಮ್ಮ ಕ್ರಿಯೆಯಲ್ಲಿ ವ್ಯಕ್ತವಾಗುತ್ತೆ ಅಲ್ವಾ. ಆದ್ರೆ ಏನಾಗುತ್ತೆ ಅಂದ್ರೆ ಹೇಳಿ, ಸಮಸ್ಯೆ ಪಾಪ ಅಷ್ಟು ಸುಲಭವಾಗಿ ಗೆಲ್ಲುವಂತ ವಿಷಯ ಅಲ್ಲ, ಕರೆಕ್ಟ್ ಅಲ್ವಾ? ಯಾಕೆ ಪಾಪ ಅಷ್ಟು ಸುಲಭವಾಗಿ ಗೆಲ್ಲುವಂತ ವಿಷಯ ಅಲ್ಲ, ಯಾಕಂದ್ರೆ ಪಾಪ ಸಂತೋಷ ಕೊಡುತ್ತೆ, ಪಾಪದಲ್ಲಿ ತುಂಬಾ ಸಂತೋಷ ಇದೆ.
ದೇಹಕ್ಕೆ ತುಂಬಾ ಸಂತೋಷ ಕೊಡ್ತದೆ, ಹಳೆ ಮನುಷ್ಯನಿಗೆ ತುಂಬಾ ಸಂತೋಷ ಇದೆ, ಅದೇ ಬೇಕು. ಈಸಿನಾ? ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಉದಾಹರಣೆಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಈಗ ಡ್ರಿಂಕ್ಸ್ ಮಾಡೋರು, ಅವ್ರಿಗೆ ಡ್ರಿಂಕ್ಸ್ ಮಾಡೋದ್ರಿಂದ ಏನೋ ಸಂತೋಷ ಸಿಗುತ್ತಲ್ವಾ? ಇಲ್ದೇ ಇದ್ರೆ ಅವ್ರು ಮಾಡ್ತಾರ ಡ್ರಿಂಕ್ಸ್ ಮಾಡಿದ್ರೆ? ಹಾಗೆ ದೇಹ ಎಲ್ಲ ಉರಿಯೋ ತರ ಇದ್ರೆ, ಚುಚ್ಚೋ ತರ ಇದ್ರೆ ಮಾಡ್ತಾರ? ಡ್ರಗ್ಸ್ ತಗೊಳ್ಳೋರು ಏನಾದ್ರೂ ಈ ರೀತಿ ಇದ್ರೆ ಮಾಡ್ತಾರ? ಏನೋ ದೇಹಕ್ಕೆ ಸಂತೋಷ ಸಿಗ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ರೆ ಸಂತೋಷ ಸಿಗ್ತಾ ಇದೆ. ಆ ಸಂತೋಷವನ್ನು ವಿರೋಧಿಸಿ ಅದಕ್ಕೆ ವಿರೋಧವಾಗಿ ನಿಂತ್ಕೊಬೇಕು. ಸೌರ ಸೂರ್ಯರೇ, ಅದಕ್ಕೆ ಪ್ರಾಣಾಪಾಯದ ತನಕ. ಪ್ರಾಣಾಪಾಯ ಅಂದ್ರೇನು? ಜೀವ ಹೋದ್ರೂ ಪರವಾಗಿಲ್ಲ, ಜೀವ ಕೊಡಕ್ಕೂ ಸಿದ್ಧವಾಗಿದ್ದೀನಿ ಅಲ್ವಾ? ನನಗೆ ಲೈಫ್ ಹೋದ್ರೂ ಪರವಾಗಿಲ್ಲಪ್ಪ, ನಾನಂತೂ ಇಂಥ ಕೆಲಸ. ಅಂತ ರೀತಿಯಲ್ಲಿ ನಾವ್ ಇಲ್ಲಿವರೆಗೂ ಹೋರಾಡಿಲ್ವಲ್ಲ, ಯೋಚನೆ ಮಾಡ್ರಿ. ಅಪೋಸ್ತಲರು ಈ ರೀತಿ ಹೋರಾಡಿದಾರೆ, ಕ್ರಿಸ್ತನ ಪ್ರೀತಿಯ ಸೌರ ಸರಿ. ನಾವು ಹೋರಾಡ್ತಿದೀವ, ನಮ್ಮ ಜೀವನ ಅಂದ್ರೆ ಏನ್ ಗೊತ್ತಾ? ನಮ್ಮಲ್ಲಿರುವಂತ ಜೀವ ಮುಖ್ಯವಾಗಿ ನಾವೆಲ್ಲ ಯೋಚನೆ ಮಾಡೋದು. ಲೈಫ್ ಅಂದ್ರೆ ಒಳ್ಳೆಯ ಹೆಸರು, ನಮ್ಮ ಸಮಯ, ಹಣ, ನಮ್ಮ ಬಲ, ಜ್ಞಾನ, ನಮಗಿರುವಂತ ಇನ್ಫ್ಲುಯೆನ್ಸ್. ಇನ್ಫ್ಲುಯೆನ್ಸ್ ಅಂದ್ರೆ ನಮ್ಮ ಬಂಧು ಬಳಗ, ಸ್ನೇಹಿತರು ಇದೆಲ್ಲ ಇರ್ತಾರೆ ನೋಡ್ರಿ, ಇದೆಲ್ಲ ಇರುತ್ತೆ. ಇದ್ರ ಮೇಲೆ ನಮ್ಮ ಲೈಫ್ ಎಲ್ಲ ಇಲ್ಲಿ ಇಟ್ಟಿರ್ತೀವಿ, ಇದ್ರ ಮೇಲೆ ಇಟ್ಟಿರ್ತೀವಿ ನಮ್ಮ ಲೈಫ್ ಅಲ್ಲಿ. ನಮ್ಮ ಜೀವ ಇಲ್ಲೇ ಇರುತ್ತೆ. ಹಣ ಹಣ ಸಂಪಾದನೆ ಮಾಡೋದು ನಮ್ಮ ಲೈಫ್ ಇರುತ್ತೆ, ಬೇರೆ ಲೋಕದ ಸ್ನೇಹಿತರು ನಮ್ಮ ಲೈಫ್ ಇರುತ್ತೆ. ಈ ರೀತಿಯಾದಂತ ಒಂದು ವಿಷಯ ಇರುತ್ತೆ ನಮ್ಗೆ. ಒಂದ್ ವೇಳೆ ನೋಡ್ರಿ ಈ ಮಕ್ಕಳು, ಆಕ್ಚುಲಿ ನಾನು ನನ್ ಬಗ್ಗೆನೆ ಹೇಳ್ಬೇಕು, ಚಿಕ್ಕ ವಯಸ್ಸು ನನಗೆ ಟಿವಿಯಲ್ಲಿ ಸೀರಿಯಲ್ ಬರ್ತಾ ಇತ್ತು. ಅವಾಗ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ, ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇದ್ದ ನಮ್ಮ ತಂದೆ. ಆ ಫ್ಯಾಮಿಲಿ ಪ್ರೇಯರ್ 8 ಗಂಟೆಗೆ ಶುರು ಮಾಡ್ಬೇಕು. ಆದ್ರೆ ಮನೇಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು 2-3 ಹಾಡು ಆಡ್ಬಿಟ್ಟು ಬೈಬಲ್ ವಾಕ್ಯ ಎಲ್ಲ ಓದ್ಬೇಕು, ಎಲ್ಲರೂ ಒಂದೊಂದು ವಾಕ್ಯ ಓದ್ಬೇಕು, ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ನನಗ್ ಮೈಂಡ್ ಅಲ್ಲಿ ಇರೋದೇನಪ್ಪ ಅಂದ್ರೆ 9 ಗಂಟೆಗೆ ಆ ಸೀರಿಯಲ್. ಚಿಕ್ಕ ವಯಸ್ಸಲ್ಲಿ ಇವಾಗ ಇಲ್ಲ ಬಿಡ್ರಿ, ನಮ್ಮ ಮನೇಲಿ ಟಿವಿನ ಇಲ್ಲ, ನಮ್ಮ ಮನೇಲಿ ಟಿವಿ ಹೋಗಿ ಆಯ್ತು, ಒಂದು 20 ವರ್ಷ ಆಯ್ತು ಟಿವಿ ಇಲ್ಲ. ಹಾಗ ನೋಡ್ಬೇಕಾದ್ರೆ ಆ ಚಿಕ್ಕ ವಯಸ್ಸಲ್ಲಿ ಆ ಟಿವಿ ಇತ್ತು ಅವಾಗ, ಚಿಕ್ಕ ಟಿವಿ, ಆ ಟಿವಿಯಲ್ಲಿ ಬರುವಂತ ಸೀರಿಯಲ್ ನೋಡ್ಬೇಕು. ನೋಡಿ ಯಾರು ಅಡಿಕ್ಟ್ ಆಗಿದ್ದ ಅವಾಗ ಮನೇಲಿ ಫ್ಯಾಮಿಲಿ ಪ್ರೇಯರ್ ಇದ್ರೆ ಏನ್ ಮಾಡ್ತಿದ್ದಂದ್ರೆ, 9 ಗಂಟೆಗೆ ಹೆಂಗಾದ್ರೂ ಪ್ರಾರ್ಥನೆ ಮುಗಿಸ್ಬೇಕಪ್ಪ ನಾನು ಅಂತ ಪ್ಲಾನ್ ಮಾಡ್ತಿದ್ದೆ ನಾನು. ಅದಕ್ಕೆ ಏನ್ ಮಾಡ್ತಿದ್ದೆ, ಕರೆಕ್ಟ್ ಆಗಿ 8 ಗಂಟೆಗೆ ಎಲ್ರು ಬನ್ನಿ 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 ಪ್ರೇಯರ್ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಎಲ್ರು ಕರಿತಾ ಇದ್ದೆ, ನಾನೇ ಕರಿತಾ ಇದ್ದೆ. ಯಾಕೆ? ಇವ್ರು ಲೇಟ್ ಮಾಡಿದ್ರೆ ಇನ್ನೂ ಲೇಟ್ ತಗೊಂಡು ಹೋಗ್ತಾರೆ, 9-9:30 ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವಾಗ ನಾನು ಟಿವಿ ಸೀರಿಯಲ್ ನೋಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬಿಡ್ತಿದ್ದೆ ಅಂದ್ರೆ, ಎಲ್ರು 8 ಗಂಟೆಗೆ ಕರೆಸ್ತಾ ಇದ್ದೆ. ನೋಡೋರಿಗೆ ನನಗೆ ಏನಿಸ್ತಿದ್ರೆ, ನಾನು ತುಂಬಾ ಭಕ್ತಿ ನಂಬಿಕೆ ತುಂಬಾ ದೇವ್ರ ಮೇಲೆ ಭಕ್ತಿ ಇರೋ ತರ ತೋರ್ಪಡಿಸ್ತಾ ಇದ್ದೆ ಅವಾಗ. ಅದ್ರ ಉದ್ದೇಶ ಏನಿತ್ತು ಅಂದ್ರೆ ಆ ಸೀರಿಯಲ್ ನೋಡೋದು ಅಲ್ವಾ? ನೋಡ್ರಿ, ನಾನು ಹಿಂಗೆ ಮಾಡ್ಕೊಂಡ್ ಬರೋದ್ ಬರೋದ್ ನಾನು ಒಂದ್ಸರಿ ನಮ್ಮ ತಂದೆ ಗಮನಿಸ್ಬಿಟ್ರು ನೋಡ್ರಿ, ಏನೋ ಉದ್ದೇಶ ಏನೋ ಮಾಡ್ತಾನೆ ಕ್ಲೀನ್. ನಮ್ಮ ತಂದೆ ಗೊತ್ತಾಗ್ಬಿಡುತ್ತೆ ಏನ್ ಮಾಡಿದ್ರು. ಒಂದಿನ ಹಿಂಗೆ ಇದ್ ಮಾಡಿದ್ರು, ವೇಟ್ ಮಾಡಿದ್ರು ತಂದೆ. ಏನ್ ಮಾಡಿದ್ರು, 8:00 ಶುರು ಮಾಡಕ್ಕೆ ಪ್ಲಾನ್ ಮಾಡಿದ್ರು. 8:00 ಶುರು ಆಯ್ತು ನೋಡ್ರಿ ಅವತ್ ಪ್ರೇಯರ್. ಈ ಹಾಡೆಲ್ಲ ಆಡ್ತಿ ಎಲ್ಲ ಮಾಡಿ 9:30 ಆಯ್ತು, ಅಂದ್ರೆ 9:30 ಆಗ್ಬಿಡ್ತು. ನನಗೆ ಮುಗ್ದಿದ್ದೆ ಕೋಪ, ನಾನು ಏನ್ ಮಾಡ್ಬಿಟ್ಟೆ ಒಂದ್ ಮಿಸ್ಟೇಕ್ ಅವಾಗ ನೋಡ್ರಿ. ಚಿಕ್ಕ ಮಕ್ಳು ನಮ್ಗೆ ಗೊತ್ತಿಲ್ಲ, ನಾನು ಮುಗಿದ ತಕ್ಷಣ ಯಾರಿಗೂ ಏನು ವಿಶ್ ಮಾಡಿಲ್ಲ, ತಕ್ಷಣ ಹೋಗಿ ಟಿವಿ ಹಾಕ್ದೆ. ನಮ್ಮ ತಂದೆ ಗೊತ್ತಾಗ್ಬಿಡ್ತು ಇದಕ್ಕೆ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಯಾರಿಗೂ ವಿಶ್ ಮಾಡಿಲ್ಲ, ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಏನ್ ಹೋಗ್ತಿದೆ ಈಗ, 9:00, ಅಯ್ಯೋ 9 ಗಂಟೆಗೆ ಆಗ್ತಿದೆ, 9:00 ಪ್ರೇಯರ್ ತಗೊಂಡು ಹೋಗ್ತಿದ್ರಲ್ಲಪ್ಪ ಇವ್ರು ಅನ್ಬಿಟ್ಟು ಟಕ್ ಅಂತ ಮುಗಿಸ್ಕೊಂಬಿಟ್ಟು ಯಾರಿಗೂ ವಿಶ್ ಮಾಡಿಲ್ಲ, ಟಕ್ ತಕ್ಕಂದ ಟಿ ವಿ ಹಾಕ್ತಾರೆ ನೋಡ್ರಿ. ನಮ್ಮ ತಂದೆಗೆ ಎಲ್ ಮನಸ್ಸು ಸಿಟ್ಟು ಬಂದ ಟಿವಿ ಏನ ಕಿತ್ತಾಡ್ತದೆ ಅಲ್ಲಿ ಕೆಟ್ಟೋಗಿದ್ದ ಆ ಟಿವಿ. ಮತ್ತೆ ಎಷ್ಟೋ ವರ್ಷಗಳ ಕಾಲ ಅವ್ರಿಗೂ ಆ ಟಿವಿನ ರೆಡಿ ಮಾಡಕ್ಕೆ ಆಗ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸರ ಸರ್ ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನನ್ನ ಮೈಂಡ್ ಆ ಟಿವಿ ನಮ್ಮ ತಂದೆ ಕಿತ್ತಾಕದ್ಮೇಲೆ ತುಂಬಾ ಕೋಪ ಬಂದ್ಬಿಡ್ತು. ಏನ್ ಮಾಡ್ಬಿಟ್ರು ನನ್ನ ತಂದೆ ನನ್ಗೆ ಈ ರೀತಿ ಮಾಡ್ಬಿಟ್ರಲ್ಲ, ನೋಡೋದಕ್ಕೆ ಕೆಡಿಸ್ಬಿಟ್ರಲ್ಲ ನಮ್ಮ ತಂದೆ ಅನ್ಬಿಟ್ಟು ತುಂಬಾ ಕೋಪ ಬಂದ್ಬಿಡ್ತು. ಯಾಕೆ? ನನ್ನ ಲೈಫ್ ಎಲ್ಲ ಅಲ್ಲಿತ್ತು, ನನ್ನ ಜೀವ ಅಲ್ಲಿತ್ತು, ನನ್ ಮನಸ್ಸೆಲ್ಲ ಅಲ್ಲಿತ್ತು. ಆ ಸೀರಿಯಲ್ ಮೇಲೆ ಇತ್ತು, ನಾನು ಆಸೆ ಪಟ್ಟದನ್ನ ಹೊಂದ್ಬೇಕಂದಿತ್ತು. ಹಾಗೆ ನಾವು ಕೂಡ ನಮ್ಮ ಜೀವನ ಅಲ್ಲಿ ಇಟ್ಬಿಡ್ತೀವಿ ಅಲ್ವಾ? ಅದನ್ನ ಕೆಲವೊಂದ್ ಟೈಮಲ್ಲಿ ತೆಗೆದು ಬಿಸಾಕ್ಬೇಕಂದ್ರೆ ತುಂಬಾ ಪೇಯ್ನ್ ಆಗುತ್ತೆ. ಆ ಸೀರಿಯಲ್ನ ನಾನು ಬಿಡ್ಬೇಕಂದ್ರೆ ತುಂಬಾ ನೋವಾಯ್ತು, ಅದಾದ ನಂತರ ಬಿಟ್ಟೇ ಬಿಟ್ಟೆ. ತುಂಬಾ ನೋವಾಗುತ್ತೆ ನೋಡ್ರಿ. ಆ ರೀತಿ ಕೆಲವೊಂದ್ ಟೈಮಲ್ಲಿ ಪ್ರಾಣ ಹೋಗುವಂತ ಅಷ್ಟರ ಮಟ್ಟಿಗೆ ನಮ್ಮ ಶೋಧನೆ ವಿರುದ್ಧವಾಗಿ ನಾವು ಹೋರಾಡ್ತೀವ. ಪಾಪದಲ್ಲಿ ಇಷ್ಟೊಂದು ಸಂತೋಷ ಇದೆ, ಆದ್ರೂ ಕೂಡ ಪರವಾಗಿಲ್ಲ ಸಂತೋಷ ನನ್ ಬೇಡ ದೇವ್ರೆ, ತೆಗೆದು ಬಿಸಾಕ್ತ ಎಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ ಬಿಟ್ಬಿಡ್ತೀನಿ ಅನ್ನುವಂತ ರೀತಿಯಲ್ಲಿ ಯಾವತ್ತಾದ್ರೂ ಹೋರಾಡ್ತಿದೀವ?
ಅಷ್ಟ್ರ ಮಟ್ಟಿಗೆ ಹೋರಾಡಿದೀವಾ? ನಮ್ಮಲ್ಲಿರುವಂತ ಕೆಲವೊಂದು ಗುಣಗಳನ್ನ ನಾವು ಎದುರಿಸುವಂತ ವಿಷಯ ಬಂದಾಗ ಅದರಿಂದ ಎಷ್ಟೇ ಮನಸ್ಸಿಗೆ ಗಾಯವಾದ್ರು ನೋವಾದ್ರು ಪರವಾಗಿಲ್ಲ ಅನ್ಕೊಂಡು ಹೋರಾಡೋದಕ್ಕೆ ಸಿದ್ಧವಾಗಿದ್ದೀವಾ? ಪ್ರೀತಿಯ ಸಗರ ಸೂರ್ಯರೇ, ಮಟ್ಟಿಗೆ ನಾವಿನ್ನ ಹೋರಾಡ್ತಾ ಇಲ್ಲ ನಿಜವಾಗ ಅಲ್ವಾ? ಯೋಚನೆ ಮಾಡ್ರಿ, ಅಪೋಸ್ತಲರು ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಈ ರೀತಿಯಾಗಿ ಹೋರಾಡಿದ್ದಾರೆ ಅಂದ್ರೆ ಈ ಮರಣದವರೆಗೆ ಅವ್ರು ಏನ್ ಮಾಡಿದ್ದಾರೆ? ಸಾವಿನ ಕೊನೆಯ ಹಂತದವರೆಗೂ ಹೋರಾಡಿದ್ದಾರೆ. ಮುಂದುವರೆದ್ರಲ್ಲಿ ಎಷ್ಟೇ ಕಷ್ಟಗಳು ಬಂದಿದ್ರೆ ಏನ್ ಮಾಡಿದ್ದಾರೆ? ಹೋರಾಡಿದ್ದಾರೆ. ವಿ ಹ್ಯಾವ್ ನಾಟ್ ಯೆಟ್ ಪಾಸ್ ಥ್ರೂ ದ ಟ್ರೈಯಿಂಗ್ ಎಕ್ಸ್ಪೀರಿಯನ್ಸ್ ವಿಚ್ ಇಸ್ ಪಾಸ್ ಈ ಪಾಸ್ ಥ್ರೂ ಅಂದ್ರೆ ಕ್ರಿಸ್ತನು ಹೋದಂತ ಇದರಲ್ಲಿ ನಾವು ಯಾರು ಹೋಗ್ಲಿಲ್ಲ. ಅಷ್ಟು ಕಷ್ಟವನ್ನು ಅನುಭವಿಸಿಕೊಂಡು ಪಾಪಕ್ಕೆ ಇರೋದ್ರಲ್ಲಿ ನಾವು ಯಾರು ಹೋರಾಡಿಲ್ಲ. ಎಷ್ಟೇ ಕಷ್ಟ ಬಂದರೂ ಪಾಪವನ್ನು ಮಾಡಲ್ಲ ಅನ್ನೋಂತ ರೀತಿಯಲ್ಲಿ ನಾವು ಯಾರು ಓಡಾಡಿಲ್ಲ. ವಿ ಆರ್ ಟು ರೆಸಿಸ್ಟ್ ಇವಿಲ್ ಈವನ್ ಅನ್ ಟು ಬ್ಲಡ್ ಅಲ್ವಾ? ನಮ್ಮ ರಕ್ತಕ್ಕಿಂತ ಹೆಚ್ಚಾಗಿ ಪಾಪವನ್ನು ಅಲ್ವಾ? ರಕ್ತ ಹೋದ್ರೂ ಪರವಾಗಿಲ್ಲ, ಜೀವ ಹೋದ್ರೂ ಪರವಾಗಿಲ್ಲ ಅಂತ ಪಾಪಕ್ಕೆ ಇರುವುದಾಗ ನಾವು ಹೋರಾಡಿಲ್ಲ. ಯೋಚನೆ ಮಾಡ್ರಿ, ಇದೆಲ್ಲ ಇಂಥ ಗುಣಗಳನ್ನ ನಾವು ಬೆಳೆಸ್ಕೊಳ್ಳೇಬೇಕು. ಕೆಲವೊಂದು ಸಮಯದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಇದೇನು ಇಲ್ಲ ಅಂತ ತೆಗೆದು ಬಿಸಾಕ್ಬೇಕು. ನಮ್ಮ ಹೆಸರು ಹೋದ್ರೂ ಪರವಾಗಿಲ್ಲ. ಅದಕ್ಕೆ ಬ್ರದರ್ ಹೇಳ್ಬೇಕು ಹೇಳ್ತಾ ಇರ್ಬೇಕಾರೆ ಒಂದು ಮಾತು ಹೇಳ್ತಾರೆ, ನಿಮಗೆ ತುಂಬಾ ಅಮೂಲ್ಯವಾದದ್ದು ಏನಪ್ಪಾ ಅಂದ್ರೆ ನಿಮ್ಮ ಒಳ್ಳೆಯ ಹೆಸರು. ನಮ್ಮ ಹೆಸರು ಇದೆಯಲ್ಲ, ನಮ್ಮ ಹೆಸರು ಹೇಗಿರುತ್ತಂದ್ರೆ ನಮ್ಮನ್ನ ಯಾರಾದ್ರೂ ತುಂಬಾ ಪ್ರೀತಿಯಿಂದ ಕರೆದ್ರೆ ಅಷ್ಟೇ ಸಂತೋಷವಾಗುತ್ತೆ ಅಲ್ವಾ? ನಮ್ಗೆ ತುಂಬಾ ಮೆಚ್ಚುಗೆ ಆಗಿರೋದು ನಮ್ಮ ಹೆಸರು, ನಮ್ಮ ನಮ್ಮ ನಾವು ನಮ್ಮ ಬಗ್ಗೆ ನಮ್ಮ ಹೆಸರು ಬಗ್ಗೆ. ಅದೇ ನಮ್ಮ ಹೆಸರಿಗೆ ಏನಾದ್ರೂ ಅಪಕೀರ್ತಿ ಆದ್ರೆ, ಏನಾದ್ರೂ ಕೆಟ್ಟ ಕಳಂಕ ಬಂದ್ರೆ ತಡ್ಕೊಳಕ್ ಆಗಲ್ಲ, ನಮ್ ಬಗ್ಗೆ ತಡ್ಕೊಳಕ್ ಆಗಲ್ಲ. ಬ್ರದರ್ ಹೇಳ್ತಾರೆ, ನಿನ್ನ ಅಮೂಲ್ಯವಾದ ಹೆಸರನ್ನ ಬಲಿಪೀಠದಲ್ಲಿ ಇರುವಂತ ಬೆಂಕಿಯಲ್ಲಿ ಇಟ್ಟು ಹೋಗಕ್ಕೆ ನಿನ್ನಿಂದ ಸಾಧ್ಯವಾಗುತ್ತಾ ಅಂತ ಕೇಳ್ತಾರೆ. ಹಾಳಾಗ್ಬಿಡುತ್ತೆ ಕೆಲವು ಟೈಮ್ ನಮ್ಮ ಹೆಸರು, ಹಾಳು ಮಾಡ್ಬಿಡ್ತಾರೆ ನಮ್ಮ ಹೆಸರನ್ನ, ಕೆಡಿಸ್ಬಿಡ್ತಾರೆ ಜನರು, ಆದ್ರೂ ಕೂಡ ದೀರ್ಘಶಾಂತಿಯಿಂದ ನಿನ್ ಕೈಲಿ ಹೋಗಕ್ಕಾಗುತ್ತಾ? ಯೋಚನೆ ಮಾಡ್ರಿ, ಇದೆಲ್ಲ ಕೂಡ ದೇವ್ರ ಮಕ್ಕಳು ನಾವು ಬೆಳಿಬೇಕಂತ ಇರ್ಬೇಕಾದ್ರೆ ಕ್ರಿಸ್ತನನ್ನ ಗಮನಿಸ್ಬೇಕು. ಯಾಕಂದ್ರೆ ಇದೆಲ್ಲ ಗುಣಗಳು ಆತನೆಲ್ಲ ಬಂದಿದ್ದು, ಆತನ ಬಿಟ್ಟು ಬೇರೆ ಯಾರು ತೋರಿಸಿಲ್ಲ. ಕ್ರಿಸ್ತನ ಪ್ರೀತಿ ಸವರ ಸವರಿದ್ರೆ ಹಾಗೇನ ತೋರಿಸಿದ್ ನೀವು ನೋಡಿದ್ದೆ ಆದ್ರೆ ಅದು ಆಕ್ಟಿಂಗ್ ಅಷ್ಟೇ, ಅದು ನಟನೆ ಅಷ್ಟೇ ಅಲ್ವಾ? ಅಪೋಸ್ತಲರು ನೋಡಿರ್ಬೋದು, ಬೇರೆ ಯಾರು ಇಲ್ಲ. ಆಕ್ಟಿಂಗ್ ಮಾಡ್ಬೋದು, ಫಿಲಿಂ ತೆಗಿಬಹುದು, ರಿಯಾಲಿಟಿ ಆಗಿ ಯಾರು ಇಲ್ಲ ಕ್ರಿಸ್ತನ ಪ್ರೀತಿ ಸವರ ಸವರಿ. ಅದರಿಂದ ದೇವರ ಮಕ್ಕಳು, ನಾವು ಈ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಸಿ ನೋಡೋಣ ಅಲ್ವಾ? ಆತನು ಪಟ್ಟಂತ ಕಷ್ಟಗಳು ನೋಡೋಣ, ಇಲ್ಲಿರುವಂತ ಪ್ರತಿಯೊಂದು ಪಾಠವನ್ನು ಇಟ್ಕೊಂಡು ಆಗ ಪಾಪಕ್ಕೆ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಸಿಗುತ್ತೆ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಕ್ರಿಸ್ತನಿಗೋಸ್ಕರ ಹೋರಾಡ್ತೀನಿ ಅಂತ ಒಂದು ನಮ್ಗೆ ಒಂದು ದೊಡ್ಡ ಬಲ ಸಿಗುತ್ತೆ. ಇದೆಲ್ಲ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಗುತ್ತೆ. ಅದರಿಂದ ಎಲ್ಲ ವಿಷಯಕ್ಕೆ ನಾವು ಸಿದ್ಧರಾಗಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರಿಸ್ತನ ಹೆಜ್ಜೆ ನಡೆಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡಲಿ. ಒಂದು ಸಮಯದಲ್ಲಿ ದೇವ್ರು ಕೊಟ್ಟಂತ ಈ ಒಂದು ಪಾಠಕ್ಕೆ ದೇವ್ರು ಕೃತಜ್ಞತೆ ಸಲ್ಲಿಸುತ್ತಾ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿ ಮುಗಿಸೋಣ. ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಕೇಳಿಸದ ಬ್ರದರ್? ಹಾ ಕೇಳಿಸ್ತದೆ. ಓಕೆ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಉನ್ನತವನು ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆಯೇ, ನಾವು ಅಲ್ಪರು ಅಯ್ಯಕ್ಕು ಮಣ್ಣು ಧೂಳಾದ ನಮ್ಮನ್ನು ಸ್ವಾಮಿ ನೀವು ಆಯ್ದುಕೊಂಡು ಸ್ವಾಮಿ ನಿಮ್ಮ ಸ್ವಕೀಯ ಜನರಾಗಿಸಿಕೊಂಡು ನಮ್ಮನ್ನ ನಡೆಸಿರುವ ಈ ನಿಮ್ಮ ಮಹಾ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ನಿಮಗೆ ಬೇಕಾದ ಆತ್ಮಿಕ ಆಹಾರವನ್ನು ಕೊಟ್ಟು ಅನುದಿನವು ನಡೆಸಿರೋದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಕ್ಕಳನ್ನು ಹಂಚಿಕೊಂಡ ಸೋದರ ನೀವು ಆಶ್ವಾಸಿ ಹೆಚ್ಚೆಚ್ಚು ನಿಮ್ಮ ಸೇವೆಯಲ್ಲಿ ಮುಂದುವರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಸ್ವಾಮಿ. ಇದುವರೆಗೆ ನಡೆಸಿದ್ದೇವ್ರಿ ಸ್ತೋತ್ರ. ಮುಂದೆ ನಡೆಸುವ ಹತ್ರ ನಿಮಗೆ ಸ್ತೋತ್ರ ತಲೆಬಾಗಿ. ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ನೀವು ಆಶೀರ್ವದಿಸಿ ಬೇಕಾದ ಒಂದು ಶೋಧನೆ ಜಯಿಸಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಬಲವನ್ನು ಕೊಟ್ಟು ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಸ್ವಾಮಿ. ಶೋಧನೆಗಳ ಮಧ್ಯದಲ್ಲಿ ಸ್ವಾಮಿ ನಿಮ್ಮ ಸ್ವಾರಪ್ಯವನ್ನು ಹೊಂದಲಿಕ್ಕೆ ಬೇಕಾಗಿರೋ ಶಕ್ತಿಯನ್ನು ಕೊಟ್ಟು ನಡೆಸಿರಿ ಎಂಬುದಾಗಿ. ನಮ್ಮ ರಕ್ಷಕನು ಒಡೆಯುವನು ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಮೈನ್ ನಮಸ್ತೆ. ನಮಸ್ತೆ.
ನಮಸ್ತೆ, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್, ಬಾಯ್, ಎಲ್ಲರಿಗೂ ನಮಸ್ತೆ.